ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2023 ರಿಲೀಸ್ ಆಗಿದ್ದ ಸೂಪರ್ ಹೀರೋ ಮೂವಿ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ನ ಸ್ಟೋರಿಯನ್ನ ನೋಡೋಣ. ಇದು ಸ್ಪೈಡರ್ ವರ್ಸ್ ಸೀರೀಸ್ ಅಲ್ಲಿ ಬರೋ 2ನೇ ಮೂವಿ ಆಗಿದೆ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಈ ಮೂವಿಯ ಪಾರ್ಟ್ ಒನ್ ಆದ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಆ ವಿಡಿಯೋನ ಮೊದಲು ನೋಡಿ. ಯಾಕಂದ್ರೆ ಪಾರ್ಟ್ ಒನ್ ನ ಸ್ಟೋರಿನ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಪಾರ್ಟ್ ಒನ್ ರೀತಿ ಪಾರ್ಟ್ ಟೂ ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಮೊದಲನೇ ಮೂವಿಗಿಂತ ಈ ಮೂವಿ ಸೂಪರ್ ಆಗಿದೆ. ಯಾಕಂದ್ರೆ 106 ಸ್ಪೈಡರ್ ಮ್ಯಾನ್ ಗಳನ್ನ ತೋರಿಸಿದರೆ, ನಮ್ಮ ಇಂಡಿಯನ್ ಸ್ಪೈಡರ್ ಮ್ಯಾನ್ ನ ಕೂಡ ತೋರಿಸಿದರೆ. ಜೊತೆಗೆ ಪಾರ್ಟ್ ಒನ್ ನಲ್ಲಿ ಮೈಲ್ಸ್ ಗೆ ಸಂಬಂಧಪಟ್ಟ ತುಂಬಾನೇ ವಿಷಯಗಳು ಈ ಮೂವಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಮೊದಲನೇ ಭಾಗ ನೋಡಿ ನಮ್ಮ ಮನಸ್ಸಲ್ಲಿ ಏನೇನ್ ಪ್ರಶ್ನೆ ಇತ್ತೋ ಅದಕ್ಕೆಲ್ಲ ಇಲ್ಲಿ ಉತ್ತರ ಸಿಗುತ್ತೆ. ಈ ಮೂವಿಯ ರೇಟಿಂಗ್ ಬಗ್ಗೆ ಹೇಳೋದಾದ್ರೆ, IMDB ಅಲ್ಲಿ 8.6 out of 10, ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 95% ರೇಟಿಂಗ್ ಇದೆ. ಮೂವಿಯ ಕೊನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಸ್ನೇಹಿತರೆ, ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಮೂವಿಯ ಸ್ಟೋರಿಯನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟೋರಿ ಶುರು ಆಗೋದು Earth-65 ಅಲ್ಲಿ, ಅಂದ್ರೆ ಸ್ಪೈಡರ್ ವುಮೆನ್ ಗ್ವೆನ್ ಇರೋ ಯೂನಿವರ್ಸ್ ಅಲ್ಲಿ. ಗ್ವೆನ್ ಒಂದು ಮ್ಯೂಸಿಕ್ ಬ್ಯಾಂಡ್ ಅಲ್ಲಿ ಡ್ರಮ್ಮರ್ ಆಗಿರ್ತಾಳೆ. ಆದರೆ ಇವಳಿಗೆ ತನ್ನ ಕೆಲಸದ ಮೇಲೆ ಫೋಕಸ್ಸೇ ಇಲ್ಲ. ಕಾರಣ ಏನಂದ್ರೆ, ಮೊದಲೇ ತನ್ನ ಬೆಸ್ಟ್ ಫ್ರೆಂಡ್ ಪೀಟರ್ ಪಾರ್ಕರ್ ನ ಕಳ್ಕೊಂಡಿದ್ಲು, ಈಗ ಮೈಲ್ಸ್ ಇಂದ ಕೂಡ ದೂರ ಆಗಿದ್ದಾಳೆ, ತನ್ನ ಬೆಸ್ಟ್ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಸಖತ್ ಬೇಜಾರಾಗಿದ್ದಾಳೆ. ಸೊ ಈಗ ಗ್ವೆನ್ ನ ಬೆಸ್ಟ್ ಫ್ರೆಂಡ್ ಪೀಟರ್ ಹೇಗೆ ಸಾವನ್ನಪ್ಪದ ಅಂತ ತೋರಿಸ್ತಾರೆ. ಪಾರ್ಟ್ ಒನ್ ಅಲ್ಲಿ ಹೇಳಿರೋ ಹಾಗೆ, ಈ ಡೈಮೆನ್ಷನ್ ಅಲ್ಲಿ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅಲ್ಲ, ಒಬ್ಬ ಸಾಧಾರಣವಾದ ಹುಡುಗ ಅಷ್ಟೇ. ಆದ್ರೆ ಓದೋದ್ರಲ್ಲಿ ಮುಂದಿರ್ತಾನೆ. ಸ್ಕೂಲ್ ಅಲ್ಲಿ ಬೇರೆ ಸ್ಟೂಡೆಂಟ್ಸ್ ಅವನಿಗೆ ತೊಂದರೆ ಕೊಡ್ತಿದ್ದಾಗ ಗ್ವೆನ್ ಕಾಪಾಡ್ತಿರ್ತಾಳೆ. ಹೀಗೆ ಒಂದಿನ ಪೀಟರ್ ಒಂದು ಸೀರಮ್ ನ ಕಂಡಿಡಿದು ಅದನ್ನ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಂತಾನೆ. ಈ ಸೀರಮ್ ನ ಕಾರಣದಿಂದ ಇವನು ಅವಾಗವಾಗ ದೈತ್ಯ ಲಿಜರ್ಡ್ ಆಗಿ ಬದಲಾಗ್ತಾ ಇರ್ತಾನೆ. ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಡಾಕ್ಟರ್ ಕರ್ಟ್ ಲಿಜರ್ಡ್ ಆಗಿದ್ರೆ, ಈ ಡೈಮೆನ್ಷನ್ ಅಲ್ಲಿ ಪೀಟರೇ ಸೂಪರ್ ವಿಲನ್ ಲಿಜರ್ಡ್ ಆಗಿರೋದು. ಈ ವಿಷಯ ಗ್ವೆನ್ಗೆ ಗೊತ್ತಿರಲ್ಲ, ಆದ್ರೆ ಪೀಟರ್ಗೆ ಗ್ವೆನ್ನೇ ಸ್ಪೈಡರ್ ವುಮೆನ್ ಅಂತ ಗೊತ್ತಾಗಿರುತ್ತೆ. ಒಂದಿನ ಪಾರ್ಟಿಗೆ ಅಂತ ಗ್ವೆನ್ ಬಂದಿದ್ದಾಗ ಇಲ್ಲಿ ಪೀಟರ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಾದ್ರೆ, ಪೀಟರ್ ಆಲ್ರೆಡಿ ಲಿಜರ್ಡ್ ಆಗಿ ಬಂದು ಎಲ್ಲರ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದಾಗ ಗ್ವೆನ್ನೆ ಇವನ ಜೊತೆ ಫೈಟ್ ಮಾಡಿ ತುಂಬಾನೇ ಗಾಯಗೊಳಿಸ್ತಾಳೆ. ನಂತರ ಲಿಜರ್ಡ್ ಆಗಿದ್ದವನು ಪೀಟರ್ ಆಗಿ ಬದಲಾದಾಗ ಗ್ವೆನ್ಗೆ ಲಿಜರ್ಡ್ ಇವನೇ ಅಂತ ಗೊತ್ತಾಗುತ್ತೆ. ಆದ್ರೆ ಲೇಟ್ ಆಗೋಗಿದೆ. ಪೀಟರ್ ಗ್ವೆನ್ಗೆ ನಿಂತರ ನಾನು ಕೂಡ ಸ್ಪೆಷಲ್ ಆಗಿರ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ ಅಂತ ಹೇಳಿ ಸಾವನ್ನಪ್ತಾನೆ. ಇದೇ ಸಮಯಕ್ಕೆ ಇಲ್ಲಿಗೆ ಬಂದ ಪೊಲೀಸ್ ಆಫೀಸರ್ ಜಾರ್ಜ್ ಸ್ಪೈಡರ್ ವುಮೆನ್ನೆ ಪೀಟರ್ನ ಸಾಯಿಸಿದ್ದು ಅಂತ ಇವಳನ್ನ ದ್ವೇಷಿಸೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಪೊಲೀಸ್ ಆಫೀಸರ್ ಜಾರ್ಜ್ ಬೇರೆ ಯಾರು ಅಲ್ಲ, ಗ್ವೆನ್ ಅವರಪ್ಪ. ಪೀಟರ್ ಗ್ವೆನ್ನ ಬೆಸ್ಟ್ ಫ್ರೆಂಡ್ ಅನ್ನೋದು ಇವ್ರಿಗೆ ಗೊತ್ತಿದೆ, ಆದ್ರೆ ಗ್ವೆನ್ನೆ ಸ್ಪೈಡರ್ ವುಮೆನ್ ಅನ್ನೋದು ಗೊತ್ತಿಲ್ಲ. ಈ ಘಟನೆ ಆದಾಗ್ಲಿಂದ ಸ್ಪೈಡರ್ ವುಮೆನ್ ನ ಏನಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಜಾರ್ಜ್ ಕಷ್ಟಪಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ, ಈ ವಿಷಯ ಗೊತ್ತಿದ್ರು ಹೇಗ್ ಹೇಳೋದು ಅಂತ ಗ್ವೆನ್ ಸುಮ್ನೆ ಇದ್ದಾಳೆ. ಸೊ ಈಗ ಗ್ವೆನ್ ರಾಕ್ ಬ್ಯಾಂಡ್ ಅಲ್ಲಿ ಇರೋಕಾಗದೆ ಕೆಲಸ ಬಿಟ್ಟು ಮನೆಗೆ ಬಂದ್ರೆ, ತನ್ನ ತಂದೆ ಇನ್ನೂ ಸ್ಪೈಡರ್ ಮ್ಯಾನ್ ನ ಹಿಡಿಯೋ ಆಸೆಯಲ್ಲೇ ಇದ್ದಾರೆ. ಸದ್ಯಕ್ಕೆ ಈಗ ಒಂದು ಮ್ಯೂಸಿಯಂ ಅಲ್ಲಿ ದಾಳಿ ನಡೆದಿದೆ ಅಂತ ಗೊತ್ತಾಗಿ, ಸ್ಪೈಡರ್ ವುಮೆನ್ ಅಲ್ಲಿಗೆ ಬಂದ್ರೆ ಹಿಡಿಬಹುದು ಅಂತ ಇವರಪ್ಪ ಇಲ್ಲಿಂದ ಹೊರಡ್ತಾರೆ. ಗ್ವೆನ್ ಕೂಡ ಇವ್ರಿಗೆ ಕಾಣ್ದಂಗೆ ಸೂಟ್ ಹಾಕೊಂಡು ಮ್ಯೂಸಿಯಂ ಹತ್ರ ಬರ್ತಾಳೆ. ಇಲ್ಲಿ ಯಾವುದೋ ಬೇರೆ ಡೈಮೆನ್ಷನ್ ಇಂದ ಬಂದಿರೋ ಸೂಪರ್ ವಿಲನ್ ವಲ್ಚರ್ ರಂಪ ರಾಧ ಅಂತ ಮಾಡ್ತಾ ಇದ್ದಾನೆ. ಇವನನ್ನ ತಡೆಯೋಕೆ ಟ್ರೈ ಮಾಡ್ಬೇಕಾದ್ರೆ ಒಂದು ಪೋರ್ಟಲ್ ಓಪನ್ ಆಗಿ ಮಿಗೆಲ್ ಓಹರ ಬರ್ತಾನೆ. ಸೊ ಈಗ ಪಾರ್ಟ್ ಒನ್ ನ ಕೊನೆಯಲ್ಲಿ ನಾವು ನೋಡಿದ್ದ ಈ ಮಿಗೆಲ್ ಓಹರ ಯಾರು ಅಂತ ತೋರಿಸ್ತಾರೆ. ಇವನು ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿರೋ ಸ್ಪೈಡರ್ ಮ್ಯಾನ್ ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಸ್ಪೈಡರ್ ಸೊಸೈಟಿ ಕಟ್ಟಿರ್ತಾನೆ ಮಲ್ಟಿವರ್ಸ್ ನ ರಕ್ಷಣೆಗೋಸ್ಕರ. ಅದಕ್ಕೆ ಈಗ ವಲ್ಚರ್ ತಪ್ಪಾದ ಡೈಮೆನ್ಷನ್ ಗೆ ಬಂದಿರೋದ್ರಿಂದ ಅವನನ್ನ ಹಿಡ್ಕೊಂಡು ಹೋಗಿ ತನ್ನ ಡೈಮೆನ್ಷನ್ ಗೆ ವಾಪಸ್ ಕಳ್ಸೋದಕ್ಕೆ ಮಿಗೆಲ್ ಓಹರ ಬಂದಿದ್ದಾನೆ. ಈಗ ಇಬ್ರು ಸೇರ್ಕೊಂಡು ವಲ್ಚರ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ಮಿಗೆಲ್ ಹೇಳ್ತಾನೆ, ಇದೆಲ್ಲ ನಿಮ್ಮಿಂದಾನೇ ಆಗ್ತಿರೋದು, ಕಿಂಗ್ ಪಿನ್ ನ ಕೊಲೈಡರ್ ನ ನಾಶ ಮಾಡೋದೇನೋ ಮಾಡಿದ್ರಿ, ಆದ್ರೆ ಅದರಿಂದ ರ್ಯಾಂಡಮ್ ಆಗಿ ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಪೋರ್ಟಲ್ ಓಪನ್ ಆಗ್ತಿದೆ. ವಲ್ಚರ್ ತರ ತುಂಬಾನೇ ಜನ ತಪ್ಪಾದ ಡೈಮೆನ್ಷನ್ ಗೆ ಹೋಗ್ತಾ ಇದ್ದಾರೆ. ಈ ಕಾರಣದಿಂದ ಸಮಯ ಡೈಮೆನ್ಷನ್ ಗಳೆಲ್ಲ ನಾಶ ಆಗೋ ಅಷ್ಟರಲ್ಲಿ ಇವರನ್ನ ಹಿಡ್ಕೊಂಡು ಹೋಗಿ ತಮ್ಮ ತಮ್ಮ ಡೈಮೆನ್ಷನ್ ಗೆ ವಾಪಸ್ ಕಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಇವರಿಬ್ರು ಕೈಯಲ್ಲೂ ವಲ್ಚರ್ ನ ತಡೆಯೋಕಾಗ್ತಿಲ್ಲ ಅಂತ ಮಿಗೆಲ್ ಬ್ಯಾಕಪ್ ಕರೀತಾನೆ. ಈಗ ಮತ್ತೆ ಒಂದು ಪೋರ್ಟಲ್ ಓಪನ್ ಆಗಿ ಜೆಸಿಕಾ ಡ್ರ್ಯೂ ಅನ್ನೋ ಪ್ರೆಗ್ನೆಂಟ್ ಸ್ಪೈಡರ್ ವುಮೆನ್ ಬೈಕ್ ಅಲ್ಲಿ ಇವರ ಹೆಲ್ಪ್ ಗೆ ಬರ್ತಾಳೆ. ಆದ್ರೆ ವಲ್ಚರ್ ಈ ಮ್ಯೂಸಿಯಂ ಇಂದ ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದಾನೆ. ಮಿಗೆಲ್ ತನ್ನ ಮಾಸ್ಕ್ ತೆಗೆದು ಇವನ ಕತ್ತನ್ನ ಕಚ್ಚೋಕೆ ನೋಡ್ತಾನೆ. ಆದ್ರೆ ಇದೇ ಸಮಯಕ್ಕೆ ಪೊಲೀಸ್ ಅವರು ಹೆಲಿಕಾಪ್ಟರ್ ಅಲ್ಲಿ ಬಂದಿದ್ರಿಂದ ಸುಮ್ನಾಗ್ತಾನೆ. ಮಿಗೆಲ್ಗೆ ಸ್ನೇಹಿತರೆ ರಾಕ್ಷಸರ ತರ ಉದ್ದ ಇರೋ ಕೋರೆ ಹಲ್ಲುಗಳಿದ್ದಾವೆ, ಇದರಿಂದ ಅವನು ಯಾರಿಗಾದ್ರೂ ಕಚ್ಚಿದ್ರೆ ಅವರು ಪ್ಯಾರಲೈಸ್ ಆಗ್ತಾರೆ.
ವಲ್ಚರ್ನ ದಾಳಿಯಿಂದ ಹೆಲಿಕಾಪ್ಟರ್ ಡ್ಯಾಮೇಜ್ ಆಗಿ ಕೆಳಗೆ ಬೀಳೋಕೆ ಶುರು ಆಗುತ್ತೆ. ಇಲ್ಲಿ ತುಂಬಾನೇ ಜನ ಇರೋದ್ರಿಂದ ಗ್ವೆನ್ ವೆಬ್ ಕಟ್ಟಿ ಹೆಲಿಕಾಪ್ಟರ್ ನ ಗಾಳಿಯಲ್ಲೇ ತಡಿತಳಿ ಮಿಗೆಲ್ ವಲ್ಚರ್ನ ವೆಬ್ ಅಲ್ಲಿ ಕಟ್ಕೊಂಡು ಪಾರ್ಸಲ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಇದೇ ಸಮಯಕ್ಕೆ ಗ್ವೆನ್ ಅವರಪ್ಪ ಜಾರ್ಜ್ ಸ್ಪೈಡರ್ ವುಮೆನ್ ನ ಅರೆಸ್ಟ್ ಮಾಡೋಕೆ ಅಂತ ಬರ್ತಾರೆ. ಪೀಟರ್ ನ ಸಾಯಿಸಿರೋ ಅಪರಾಧದಲ್ಲಿ ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಗ್ವೆನ್ ವೆಬ್ ಶೂಟ್ ಮಾಡ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ ವೆಬ್ ಖಾಲಿ ಆಗಿದೆ. ಅದಕ್ಕೆ ತಪ್ಪಿಸ್ಕೊಂಡು ಹೋಗೋಕ್ಕಾಗದೆ ಬೇರೆ ದಾರಿಯಿಂದಲೇ ಅವಳು ತನ್ನ ಮಾಸ್ಕ್ ತೆಗೆದು ತಾನು ಯಾರು ಅಂತ ಮುಖ ತೋರಿಸ್ತಾಳೆ. ಈ ಶಾಕ್ ಇವರಪ್ಪಂಗೆ ತಡ್ಕೊಳ್ಳೋಕ್ಕಾಗಲ್ಲ. ಇಷ್ಟು ದಿನ ನನ್ನ ಜೊತೆನೆ ಇದ್ದ ನನ್ನ ಮಗಳೇ ನನಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಾ ಬಂದ್ಲು ಅಂತ. ಗ್ವೆನ್ ಪೀಟರ್ನ ಕೊಂದಿದ್ದು ನಾನಲ್ಲ, ಅವನೇ ಲಿಜರ್ಡ್ ಅಂತ ಗೊತ್ತಿರಲಿಲ್ಲ ಅಂತ ಏನೇ ಹೇಳೋಕೆ ಟ್ರೈ ಮಾಡಿದ್ರು ಜಾರ್ಜ್ ಕೇಳೋಕೆ ತಯಾರಿಲ್ಲ. ಇವಳು ಮೋಸ ಮಾಡಿದ ಮಾತ್ರ ಮನಸ್ಸಲ್ಲಿ ಇದೆ. ಅದಕ್ಕೆ ತನ್ನ ಮಗಳನ್ನೇ ಅರೆಸ್ಟ್ ಮಾಡೋಕೆ ಹೋದಾಗ ಮಿಗೆಲ್ ಬಂದು ಇವನನ್ನ ಟ್ರ್ಯಾಪ್ ಬಾಕ್ಸ್ ಡಿವೈಸ್ ಇಂದ ಟ್ರ್ಯಾಪ್ ಮಾಡಿ ಗ್ವೆನ್ನ ಕೂಡ ಸ್ಪೈಡರ್ ಸೊಸೈಟಿಗೆ ಸೇರಿಸ್ಕೊಂಡು ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ಗೆ ಟ್ರಾವೆಲ್ ಮಾಡೋಕೆ ಸಹಾಯ ಮಾಡೋ ಗಿಜ್ಮೋವನ್ನ ಕೊಟ್ಟು ತಮ್ಮ ಡೈಮೆನ್ಷನ್ಗೆ ಹೊರಡ್ತಾರೆ. ಈ ಗಿಜ್ಮೋ ಏನು ಅಂತ ಸ್ನೇಹಿತರೆ ಪಾರ್ಟ್ ಒನ್ ನ ಕೊನೆಯಲ್ಲೇ ಹೇಳಿದ್ದೆ. ಇದೊಂದು ವಾಚ್ ನ ರೀತಿ ಇರೋ ಡಿವೈಸ್. ಇದರ ಸಹಾಯದಿಂದ ಇವ್ರು ಯಾರು ಗ್ಲಿಚ್ ಆಗ್ದಂಗೆ ಬೇರೆ ಡೈಮೆನ್ಷನ್ಗೆ ಹೋಗ್ಬರ್ಬೋದು. ಸೊ ನೆಕ್ಸ್ಟಿನಲ್ಲಿ ಅರ್ತ್ 1610 ನ ತೋರಿಸ್ತಾರೆ. ಅಂದ್ರೆ ಮೈಲ್ಸ್ ಮೊರಾಲೆಸ್ ಇರೋ ಯೂನಿವರ್ಸ್. ಇಲ್ಲಿ ಮೈಲ್ಸ್ ಸ್ಪೈಡರ್ ಮ್ಯಾನ್ ಆಗಿ 1 ವರ್ಷ 4 ತಿಂಗಳಾಗಿದೆ. ಎಲ್ಲಾ ಸ್ಪೈಡರ್ ಮ್ಯಾನ್ಗಳ ತರ ಇವನು ಕೂಡ ವಿಲನ್ಸ್ ನ ಜೊತೆ ಫೈಟ್ ಮಾಡೋದು, ಜನರನ್ನ ಕಾಪಾಡೋದು ಮಾಡ್ತಿರ್ತಾನೆ. ಈಗ ಕಾಲೇಜ್ಗೆ ಜಾಯ್ನ್ ಆಗೋದ್ರ ಬಗ್ಗೆ ಮಾತಾಡೋಕೆ ಅಂತ ಸ್ಕೂಲಲ್ಲಿ ಟೀಚರ್ ಪೇರೆಂಟ್ಸ್ ಮೀಟಿಂಗ್ಗೆ ಕರೆದಿದ್ದಾರೆ. ಮೈಲ್ಸ್ ಅವ್ರ ಅಪ್ಪ ಅಮ್ಮ ಜೆಫ್ ಮತ್ತೆ ರಿಯೋ ಮೀಟಿಂಗ್ಗೆ ಬಂದಿದ್ರು, ಮೈಲ್ಸ್ ಇನ್ನೂ ಬಂದಿಲ್ಲ. ಯಾಕಂದ್ರೆ ಮೈಲ್ಸ್ ATM ಮೆಷಿನ್ನ ಕದಿಯೋಕೆ ಅಂತ ಬಂದಿರೋ ದ ಸ್ಪಾಟ್ ಅನ್ನೋ ಸೂಪರ್ ವಿಲನ್ನ ಜೊತೆ ಫೈಟ್ ಮಾಡ್ತಿದ್ದಾನೆ. ಸ್ಪಾಟ್ ಹತ್ರ ಏನ್ ಪವರ್ಸ್ ಇದೆ ಅಂದ್ರೆ ಇವನ ದೇಹದ ಮೇಲೆಲ್ಲ ಬ್ಲಾಕ್ ಹೋಲ್ಸ್ ಇದೆ. ಇದೆಲ್ಲ ಬೇರೆ ಡೈಮೆನ್ಷನ್ಗೆ ಅಥವಾ ಇರೋ ಡೈಮೆನ್ಷನ್ ಅಲ್ಲೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆ ಸಹಾಯ ಮಾಡುತ್ತೆ. ಮೈಲ್ಸ್ ಜೊತೆ ಇವನು ಫೈಟ್ ಮಾಡ್ಬೇಕಾದ್ರೆ ನೀವು ನೋಡ್ಬೋದು ಸ್ನೇಹಿತರೆ, ಎಲ್ಲಾ ಕಡೆ ಸಣ್ಣದಾಗಿ ಪೋರ್ಟಲ್ಸ್ ಓಪನ್ ಮಾಡ್ಕೊಂಡು ಒಂದು ಪೋರ್ಟಲ್ ಇಂದ ಕೈ ಬಂದ್ರೆ ಇನ್ನೊಂದು ಪೋರ್ಟಲ್ ಇಂದ ಕಾಲ್ ಬರುತ್ತೆ. ಹೀಗೆ ಮಾಡ್ಬೇಕಾದ್ರೆ ಮೈಲ್ಸ್ ಇವನು ಹೇಗೆ ಪೋರ್ಟಲ್ಸ್ ನ ಉಪಯೋಗಿಸ್ಕೊಂಡು ಫೈಟ್ ಮಾಡ್ತಾನೆ ಅಂತ ಪ್ಯಾಟರ್ನ್ ತಿಳ್ಕೊಂಡು ವೆಬ್ ಇಂದ ಇವನ್ನ ಕಟ್ ಹಾಕಿ ಮೀಟಿಂಗ್ಗೆ ಬರ್ತಾನೆ ಮೈಲ್ಸ್. ಮೈಲ್ಸ್ಗೆ ನ್ಯೂ ಜೆರ್ಸಿಯಲ್ಲಿರೋ ಪ್ರಿನ್ಸ್ಟನ್ ಯೂನಿವರ್ಸಿಟಿಗೆ ಹೋಗೋ ಆಸೆ ಇರುತ್ತೆ ಕ್ವಾಂಟಮ್ ಫಿಸಿಕ್ಸ್ನ ಓದಬೇಕು ಅಂತ. ಯಾಕೆ ಪ್ರಿನ್ಸ್ಟನ್ ಅಂದ್ರೆ ಇಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ತುಂಬಾನೇ ರಿಸರ್ಚ್ ನಡೀತಾ ಇರುತ್ತೆ. ಓಪನ್ಹೈಮರ್ ಮೂವಿ ನೋಡಿದ್ರೆ ನಿಮ್ಗೆ ಈ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಬಗ್ಗೆ ಗೊತ್ತೇ ಇರುತ್ತೆ. ಬೇಕು ಅಂದ್ರೆ ನಾನು ಓಪನ್ಹೈಮರ್ ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಮೈಲ್ಸ್ ಪ್ರಿನ್ಸ್ಟನ್ಗೆ ಹೋಗಿ ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ಗೆಲ್ಲ ಹೇಗೆ ಟ್ರಾವೆಲ್ ಮಾಡೋದು ಅಂತ ಕಲಿಯೋ ಆಸೆ ಇರುತ್ತೆ. ಯಾಕೆ ಅಂದ್ರೆ ತನ್ನ ಫ್ರೆಂಡ್ ಗ್ವೆನ್ ನ ಮೀಟ್ ಮಾಡೋಕ್ಕೋಸ್ಕರ. ಮೈಲ್ಸ್ಗೆ ಅಂಕಲ್ ಆರನ್ ಮತ್ತೆ ಗ್ವೆನ್ ತುಂಬಾನೇ ನೆನಪಾಗ್ತಿರ್ತಾರೆ. ಆದ್ರೆ ಈಗ ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಹೆಸರು ಕೇಳ್ತಿದ್ದಂಗೆ ಜೆಫ್ ಮತ್ತೆ ರಿಯೋ ಅಲ್ಲಿಗೆಲ್ಲ ನಿನ್ನ ಹೋಗೋಗ್ ಬಿಡಲ್ಲ, ಅಷ್ಟು ದೂರ ಬೇಡ, ಇಲ್ಲೇ ಎಲ್ಲಾದರೂ ಓದು ಅಂತ ಹೇಳ್ತಾ ಇದ್ದಾರೆ. ಮೊದ್ಲಿಂದ ಇವ್ರಿಗೆ ಮೈಲ್ಸ್ನ ದೂರ ಕಳ್ಸೋಕೆ ಇಷ್ಟ ಇರಲ್ಲ. ಸೊ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಮೈಲ್ಸ್ ಹೊರಗೆ ಮತ್ತೆ ಸ್ಪಾಟ್ ತನ್ನ ವೆಬ್ ಬಿಡಿಸ್ಕೊಂಡು ಬಂದಿರೋದನ್ನ ನೋಡಿ ತಕ್ಷಣ ಇಲ್ಲಿಂದ ಹೊರಡ್ತಾನೆ. ಜೆಫ್ಗೂ ಕೂಡ ಬೇರೆ ಪೊಲೀಸ್ ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಿ ಸ್ಪಾಟ್ ಬಗ್ಗೆ ಹೇಳಿದಾಗ ಇವರು ಕೂಡ ಹೊರಡ್ತಾರೆ. ಜೆಫ್ ಮತ್ತೆ ಸ್ಪೈಡರ್ ಮ್ಯಾನ್ ಇಬ್ರು ಸೇರ್ಕೊಂಡು ಸ್ಪಾಟ್ ನ ತಡೆಯೋಕೆ ನೋಡ್ತಾರೆ, ಆದ್ರೆ ಆಗ್ತಿಲ್ಲ. ಹೀಗೆ ಹೊಡೆದಾಡ್ಕೊಂಡು ಪಾರ್ಟ್ ಒನ್ ಅಲ್ಲಿ ಕಿಂಗ್ ಪಿನ್ ನ ಕೊಲೆಡರ್ ಇತ್ತಲ್ಲ ಆ ಜಾಗಕ್ಕೆ ಬರ್ತಾರೆ. ಸೊ ಇಲ್ಲಿ ನಮ್ಗೆ ಈ ಸ್ಪಾಟ್ ಯಾರು ಅಂತ ಗೊತ್ತಾಗುತ್ತೆ. ಇವನು ಆಲ್ಕಮ್ಯಾಕ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಮತ್ತೆ ಕಿಂಗ್ ಪಿನ್ ಗೋಸ್ಕರ ಮಾಡಿದ್ದ ಕೊಲೈಡರ್ ನ ಡಾಕ್ಟರ್ ಆಕ್ಟೇವಿಯಸ್ ಜೊತೆ ಸೇರಿ ಟೆಸ್ಟ್ ಮಾಡ್ತಿರ್ತಾನೆ. ಒಂದಿನ ಕೊಲೈಡರ್ ನ ಟೆಸ್ಟ್ ಮಾಡ್ಬೇಕಾದ್ರೆ ಬೇರೆ ಡೈಮೆನ್ಷನ್ ನ ಪೋರ್ಟಲ್ ಓಪನ್ ಆಗಿ ಒಂದು ಸ್ಪೈಡರ್ ಇಲ್ಲಿಗೆ ಬಂದಾಗ ಅದರ ಮೇಲೆ 42 ಅಂತ ಮಾರ್ಕ್ ಮಾಡ್ತಾರೆ. ಯಾಕಂದ್ರೆ ಈ ರೇಡಿಯೋ ಆಕ್ಟಿವ್ ಸ್ಪೈಡರ್ ಬಂದಿರೋದು ಅರ್ತ್ 42 ಇಂದ. ಆದ್ರೆ ಅದು ಒಂದಿನ ಎಸ್ಕೇಪ್ ಆಗಿ ಮೈಲ್ಸ್ ಗೆ ಕಚ್ಚಿರುತ್ತೆ. ನಂತರ ಮೈಲ್ಸ್ ಕೊಲೈಡರ್ ನ ಕೀಯಿಂದ ನಾಶ ಮಾಡ್ಬೇಕಾದ್ರೆ ಈ ಸೈಂಟಿಸ್ಟ್ ಕೊಲೈಡರ್ ನ ಕೆಳಗೇನೆ ಇರ್ತಾನೆ. ಅದು ಬ್ಲಾಸ್ಟ್ ಆಗ್ತಿದ್ದಂಗೆ ಇವನ ದೇಹದ ಮೇಲೆಲ್ಲ ಪೋರ್ಟಲ್ ಸೃಷ್ಟಿಯಾಗಿ ಈಗ ಸ್ಪಾಟ್ ಅನ್ನು ಸೂಪರ್ ವಿಲನ್ ಆಗಿದ್ದಾನೆ. ಸ್ಪಾಟ್ಗೆ ಕೋಪ ಏನಂದ್ರೆ, ನಾನು ಮೈಲ್ಸ್ ನ ಸ್ಪೈಡರ್ ಮ್ಯಾನ್ ಮಾಡಿದೆ, ಆದ್ರೆ ಇವನನ್ನ ಈ ತರ ಮಾಡದ್ನಲ್ಲ ಅಂತ. ಈಗ ಇವನ್ಗೆ ಎಲ್ಲೂ ಕೆಲಸ ಸಿಕ್ತಿಲ್ಲ, ಅದಕ್ಕೆ ಕ್ರೈಮ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇವನ್ಗೆ ತನ್ನ ಪವರ್ಸ್ ಹೊಸದಾಗಿ ಸಿಕ್ಕಿರೋದ್ರಿಂದ ತನ್ನ ಪೋರ್ಟಲ್ಸ್ ನ ಇನ್ನೂ ಸರಿಯಾಗಿ ಉಪಯೋಗಿಸ್ಕೊಳ್ಳೋಕೆ ಬರ್ತಿಲ್ಲ. ಈಗ ಕೋಪದಲ್ಲಿ ಜೆಫ್ ಮತ್ತೆ ಸ್ಪೈಡರ್ ಮ್ಯಾನ್ಗೆ ಇವನು ಹೊಡೆಯೋಕೆ ಅಂತ ಬಂದಾಗ ತನ್ನದೇ ಆದ ಒಂದು ಪೋರ್ಟಲ್ ನ ಒಳಗೆ ಬಿದ್ದ್ಬಿಡ್ತಾನೆ. ಇಲ್ಲಿಂದ ಎಲ್ಲೋ ಬೇರೆ ಕಡೆ ಹೋದ ಅಂತ ಅನ್ಕೊಂಡು ಮೈಲ್ಸ್ ಮತ್ತೆ ಜೆಫ್ ವಾಪಸ್ ಹೋದ್ರೆ ಸ್ಪಾಟ್ ತನ್ನ ಪೋರ್ಟಲ್ ಒಳಗೇನೆ ಇದ್ದಾನೆ. ಸ್ಪಾಟ್ ಈ ಪೋರ್ಟಲ್ ನ ಒಳಗೆ ಇನ್ನೂ 100+ ಪೋರ್ಟಲ್ ಗಳಿರೋದನ್ನ ನೋಡಿ ಒಂದೊಂದೇ ಪೋರ್ಟಲ್ ಒಳಗೆ ತಲೆ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ತಾನು ಬೇರೆ ಬೇರೆ ಡೈಮೆನ್ಷನ್ಗೂ ಕೂಡ ಈ ಪೋರ್ಟಲ್ಸ್ ಮುಖಾಂತರ ಹೋಗ್ಬೋದು ಅಂತ.
ಇದು ಇವನ್ಗೆ ಮೊದ್ಲೇ ಗೊತ್ತಿರ್ಲಿಲ್ಲ, ಬರೀ ಒಂದೇ ಯೂನಿವರ್ಸ್ ಅಲ್ಲಿ ಟ್ರಾವೆಲ್ ಮಾಡೋಕಾಗೋದು ಅಂತ ಅನ್ಕೊಂಡಿದ್ದ. ಸೊ ಈಗ ಒಂದೊಂದು ಪೋರ್ಟಲ್ ನ ಒಳಗೆ ತಲೆ ಹಾಕಿ ನೋಡ್ಬೇಕಾದ್ರೆ ಒಂದು ಲೆಗೋ ಜಗತ್ತಿಗೂ ಕೂಡ ಬರ್ತಾನೆ. ಇದನ್ನ ಇಲ್ಲಿನ ಲೆಗೋ ಸ್ಪೈಡರ್ ಮ್ಯಾನ್ ನೋಡಿ ಮಿಗೆಲ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ. ಇದರಿಂದ ಮಿಗೆಲ್ ಕೂಡ ಸ್ಪಾಟ್ ಮಲ್ಟಿವರ್ಸ್ ಅಲ್ಲಿ ಹೇಗ್ ಬೇಕೋ ಹಾಗೆ ಟ್ರಾವೆಲ್ ಮಾಡಿ ತೊಂದರೆ ಉಂಟು ಮಾಡ್ತಾನೆ ಅಂತ ಇವನನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಈಗ ಸ್ಪಾಟ್ಗೆ ತನ್ನ ಹೊಸ ಶಕ್ತಿಯ ಅರಿವಾಗಿ ಸ್ಪೈಡರ್ ಮ್ಯಾನ್ ನಾನು ಬಿಡಲ್ಲ ಅಂತ ದೊಡ್ಡದಾಗಿ ಏನೋ ಪ್ಲಾನ್ ಮಾಡೋಕೆ ಶುರು ಮಾಡ್ತಾನೆ. ಇವತ್ತು ಸಂಜೆ ಜೆಫ್ ತಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದು ಪಾರ್ಟಿ ಕೊಡ್ತಾ ಇದ್ದಾರೆ, ಪ್ರಮೋಷನ್ ಸಿಕ್ತಿದೆ ಅಂತ. ಆದ್ರೆ ಪಾರ್ಟಿಗೆ ಮೈಲ್ಸ್ ಲೇಟ್ ಆಗಿ ಕೇಕ್ ತಗೊಂಡು ಬರ್ತಾ ಇದ್ದಾನೆ. ದಾರಿಯಲ್ಲಿ ಆರ್ಮಡಿಲ್ಲೋ ಅನ್ನೋ ಸೂಪರ್ ವಿಲನ್ ಬಂದಾಗ ಒಂದು ಬೆಟ್ಟಲ್ಲೇ ಟಚ್ ಮಾಡಿ ಕರೆಂಟ್ ಶಾಕ್ ಕೊಟ್ಟು ಫುಟ್ಬಾಲ್ ಒದ್ದಂಗೆ ಒದ್ದು ಬರ್ತಾನೆ. ಹೀಗೆ ಕಳ್ತನ ಮಾಡ್ತಿದ್ದ ಕಳ್ಳರನ್ನೆಲ್ಲ ಹಿಡ್ಕೊಟ್ಟು ಬರೋ ಅಷ್ಟರಲ್ಲಿ ಲೇಟ್ ಆಗಿದೆ, ಕೇಕ್ ಕೂಡ ಹಾಳಾಗಿದೆ. ಸಡನ್ ಆಗಿ ನಮ್ಮನ್ನ ಸ್ಕೂಲಲ್ಲೇ ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತ ಜೆಫ್ ಮತ್ತೆ ರಿಯೋ ಕೇಳ್ತಿದ್ದಾರೆ. ಆದ್ರೆ ಇವನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೈಲ್ಸ್ ಒಬ್ನೇ ಎಲ್ಲಾದ್ರೂ ಹೋದ್ರೆ ಏನಾದ್ರೂ ಮಾಡಬಾರ್ದು ಮಾಡೋಕೆ ಹೋಗೋವನೆ ಅಂತ ಇವ್ರು ಅನ್ಕೊಂತಾ ಇರ್ತಾರೆ. ಅಂದ್ರೆ ಈಗಲೂ ಇವರಿಗೆ ತುಂಬಾನೇ ಚಿಂತೆ ಇದೆ, ಬೇರೆ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲಿ ನಮ್ಮನ್ನ ಬಿಟ್ಟು ಮೈಲ್ಸ್ ದೂರ ಹೋಗ್ಬಿಡ್ತಾನೋ ಅಂತ. ಸೊ ಇವರಿಬ್ರು ಬೈತಾ ಇರೋದ್ರಿಂದ ಬೇಜಾರು ಮಾಡ್ಕೊಂಡು ತನ್ನ ಮನೆಗೆ ವಾಪಸ್ ಬಂದಾಗ ಇಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಗ್ವೆನ್ ಬರ್ತಾಳೆ. ಇಬ್ರಿಗೂ ಒಬ್ರಿಗೊಬ್ರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ತಕ್ಷಣ ಗ್ವೆನ್ ಮೈಲ್ಸ್ ನ ಹೊರಗೆ ಕರ್ಕೊಂಡು ಬಂದು ಎಲ್ಲಾ ಕಡೆ ಸ್ವಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಿಗೆಲ್ ಮತ್ತೆ ಜೆಸಿಕಾ ಡ್ರೂ ಸ್ಪೈಡರ್ ಸೊಸೈಟಿನ ಶುರು ಮಾಡಿದರೆ ಮಲ್ಟಿವರ್ಸ್ ನ ಕಾಪಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಎಲ್ಲಾ ವಿಷಯವನ್ನ ಹೇಳ್ತಾಳೆ. ನಂತರ ಮೈಲ್ಸ್ ನ ಮಾತಾಡಿಸ್ತಾ ಹಾಗೆ ಡಿಸ್ಟ್ರಾಕ್ಟ್ ಮಾಡಿ ಒಂದು ಬಿಲ್ಡಿಂಗ್ ಹತ್ರ ಟ್ರ್ಯಾಕಿಂಗ್ ಡಿವೈಸ್ ನ ಹಾಕಿ ಹೋಗ್ತಾಳೆ. ಯಾಕಂದ್ರೆ ಇದೇ ಬಿಲ್ಡಿಂಗ್ ಅಲ್ಲಿ ಸ್ಪಾಟ್ ಇರೋದು. ಗ್ವೆನ್ನಿ ಡೈಮೆನ್ಷನ್ ಗೆ ಬಂದ ಮುಖ್ಯ ಉದ್ದೇಶನೇ ಸ್ಪಾಟ್ ನ ಪತ್ತೆ ಹಚ್ಚೋದು. ನಂತರ ಮೈಲ್ಸ್ ಗ್ವೆನ್ನ ಕೂಡ ತನ್ನ ತಂದೆಯ ಪಾರ್ಟಿಗೆ ಕರ್ಕೊಂಡು ಬಂದು ಮಾತಾಡಬೇಕಾದ್ರೆ ನಾನು ಕೂಡ ನಿಮ್ಮ ಸ್ಪೈಡರ್ ಸೊಸೈಟಿಗೆ ಸೇರ್ಕೊಂತೀನಿ ಅಂತ ಹೇಳ್ತಾನೆ. ಆದರೆ ಇಲ್ಲ, ಜಾಸ್ತಿ ಜನಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾಳೆ ಗ್ವೆನ್. ಆದರೆ ಮೈಲ್ಸ್ನ ಸೇರಿಸ್ಕೊಂಡಲೇ ಇರೋದಕ್ಕೆ ಕಾರಣ ಬೇರೆನೇ ಇದೆ, ಏನು ಅಂತ ಮುಂದೆ ನೋಡೋಣ. ಮೈಲ್ಸ್ ಮತ್ತೆ ಗ್ವೆನ್ ಜೊತೆಗೆ ಇರೋದನ್ನ ನೋಡಿ ರಿಯೋ ಜೆಫ್ ಏನ್ ಅನ್ಕೊಂತಾ ಇದ್ದಾರೆ ಅಂದ್ರೆ ಅವಳು ಮೈಲ್ಸ್ ಗಿಂತ ದೊಡ್ಡವಳ ತರ ಕಾಣ್ತಾ ಇದ್ದಾಳೆ, ನಮ್ ತರ ಸ್ಪ್ಯಾನಿಶ್ ಮಾತಾಡೋಕೆ ಬರುತ್ತೋ ಇಲ್ವೋ ಅಂತ ಸೀದಾ ಗ್ವೆನ್ ಮತ್ತೆ ಮೈಲ್ಸ್ ಹತ್ರನೇ ಬರ್ತಾರೆ. ನಾವು ಮೈಲ್ಸ್ ನ ಪೇರೆಂಟ್ಸ್ ಅಂತ ಗ್ವೆನ್ ಇವರಿಬ್ಬರನ್ನ ಜೆಫ್ ಮತ್ತೆ ರಿಯೋ ಅಂತ ಹೆಸರಿಟ್ಟು ಕರೆದು ಮಾತಾಡಿಸ್ತಾಳೆ. ಮತ್ತೆ ಮೈಲ್ಸ್ ನ ಮುಟ್ಟಿ ಮಾತಾಡಿಸ್ತಿರೋದು ರಿಯೋಗೆ ಇಷ್ಟ ಆಗಲ್ಲ. ಡೈರೆಕ್ಟ್ ಆಗಿ ನನ್ನ ಮಗನನ್ನ ನನ್ನಿಂದ ದೂರ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಡ್ತಾರೆ. ಮೈಲ್ಸ್ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ಬೇಕಾದ್ರೆ ಗ್ವೆನ್ಗೆ ಜೆಸಿಕಾ ಡ್ರೂ ಕಾಂಟ್ಯಾಕ್ಟ್ ಮಾಡಿ ತಕ್ಷಣ ಬರೋಕೆ ಹೇಳ್ದಾಗ ನನ್ನ ವಾಕ್ ಮಾಡೋ ಸಮಯ ಆಯ್ತು ಅಂತ ಸುಳ್ಳು ಹೇಳಿ ಇಲ್ಲಿಂದ ಹೊರಡ್ತಾಳೆ. ಮೈಲ್ಸ್ ಬೇಜಾರು ಮಾಡ್ಕೊಂಡ ಅಂತ ಗೊತ್ತಾಗಿ ರಿಯೋ ಹೇಳ್ತಾರೆ, ನಾನು ಆ ರೀತಿ ಮಾತಾಡಬಾರ್ದಿತ್ತು, ಆ ಹುಡುಗಿಯನ್ನು ಒಳ್ಳೆಯವಳೆ, ಆದರೆ ನನಗೇನು ಭಯ ಅಂದರೆ ಚಿಕ್ಕವನಿದ್ದಾಗಿಂದ ಪ್ರೀತಿ ಕೊಟ್ಟು ಸಾಕಿರೋ ನನ್ನ ಮಗ ನನ್ನಿಂದ ಎಲ್ಲಿ ದೂರ ಆಗೋಗ್ತಾನೋ ಅಂತ. ನೀನು ದೊಡ್ಡವನಾಗಿದ್ಯಾ, ಬೇರೆ ಜಾಗಗಳಿಗೆ ಹೋಗಬೇಕು, ತುಂಬಾನೇ ಜನರನ್ನು ಮೀಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ನನಗೆ ಇನ್ನು ನೀನು ಚಿಕ್ಕ ಹುಡುಗಾನೆ, ಬೇರೆ ಕಡೆ ಹೋಗಿ ಎಲ್ಲಿ ನಮ್ಮನ್ನು ಮತ್ತು ನಮ್ಮ ಸಂಪ್ರದಾಯವನ್ನು ಮರಿತೀಯೋ ಅಂತ ಭಯ ಅಷ್ಟೇ. ನನಗೆ ಈ ರೀತಿ ಯಾವತ್ತೂ ಆಗಲ್ಲ ಅಂತ ಪ್ರಾಮಿಸ್ ಮಾಡಿ ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳ್ತಾರೆ. ಮೈಲ್ಸ್ ಕೂಡ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ ಹೊರಟು ಗ್ವೆನ್ನ ಹಿಂದೆನೇ ಬರ್ತಾನೆ. ಗ್ವೆನ್ ಸ್ಪಾಟ್ ಇರೋ ಮನೆ ಹತ್ರ ಬಂದಾಗ ಇಲ್ಲಿ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಅದಕ್ಕೆ ಏನಾಯ್ತು ಅಂತ ನೋಡೋಕೆ ತನ್ನ ಟ್ರ್ಯಾಕಿಂಗ್ ಡಿವೈಸ್ ಏನೇನು ರೆಕಾರ್ಡ್ ಮಾಡಿದ್ಯೋ ಅದನ್ನ ರಿವೈಂಡ್ ಮಾಡಿ ನೋಡ್ತಾಳೆ. ಮೈಲ್ಸ್ ಕೂಡ ಇಲ್ಲೇ ಇದ್ದಾನೆ, ಅದೃಶ್ಯವಾಗಿ ಇವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದಾನೆ. ಸ್ಪಾಟ್ ಈ ಜಾಗದಲ್ಲಿ ಒಂದು ಸಣ್ಣ ಕೊಲೈಡರ್ ನ ಸೃಷ್ಟಿ ಮಾಡಿ ಆ ಕೊಲೈಡರ್ ನ ಸಹಾಯದಿಂದ ತನ್ನ ಬಾಡಿಯಲ್ಲಿ ಇನ್ನೂ ಜಾಸ್ತಿ ಪೋರ್ಟಲ್ ಸೃಷ್ಟಿ ಆಗ್ಲಿ ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ನಂತರ ಬೇರೆ ಡೈಮೆನ್ಷನ್ ಗೆ ಹೋಗಿ ಅಲ್ಲಿರೋ ಆಲ್ಕಮ್ಯಾಕ್ಸ್ ಬಿಲ್ಡಿಂಗ್ ನ ಕೊಲೈಡರ್ ನ ಸಹಾಯದಿಂದ ತನ್ನ ದೇಹದಲ್ಲಿರೋ ಪೋರ್ಟಲ್ಸ್ ನ ಜಾಸ್ತಿ ಮಾಡಿಕೊಂಡು ತನ್ನ ಶಕ್ತಿಯನ್ನ ಕೂಡ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ. ಇವನು ಮಾಡಿದ ಕೊಲೈಡರ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ, ಅದಕ್ಕೆ ಪೊಲೀಸ್ ಅವರು ಏನ್ ಬ್ಲಾಸ್ಟ್ ಆಗಿದ್ದು ಅಂತ ನೋಡೋದಕ್ಕೆ ಬಂದಿರೋದು. ಜೆಸಿಕಾ ಗ್ವೆನ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ, ನೀನು ಕೆಲಸ ಮಾಡೋದ್ ಬಿಟ್ಟು ಎಲ್ಲಿ ಹೋಗಿದ್ದೆ? ಈಗ ಸ್ಪಾಟ್ ಬೇರೆ ಬೇರೆ ಡೈಮೆನ್ಷನ್ಗೆ ಟ್ರಾವೆಲ್ ಮಾಡ್ತಾ ಅರ್ತ್ 50101 ಗೆ ಹೋಗಿದ್ದಾನೆ ಅಂತ. ಅದಕ್ಕೆ ಜೆಸಿಕಾ ಮಿಗೆಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೇಲಾಗೆ ಲೋಕಲ್ ಸ್ಪೈಡರ್ ಮ್ಯಾನ್ಗೆ ಸ್ಪಾಟ್ ಬಗ್ಗೆ ತಿಳಿಸಿ ಮತ್ತೆ ಗ್ವೆನ್ ಕೂಡ ಸಹಾಯಕ್ಕೆ ಬರ್ತಿರೋ ವಿಷ ಹೇಳು ಅಂತ ಹೇಳ್ತಾಳೆ. ಇದಷ್ಟೆಲ್ಲ ಜೆಸಿಕಾ ನೀನ್ ಯಾಕೆ ಮೈಲ್ಸ್ ನ ಮೀಟ್ ಮಾಡೋಕೆ ಹೋಗಿದ್ದೆ, ಅವನು ಈ ವಿಷಯಕ್ಕೆ ತಲೆ ಹಾಕಿದ್ರೆ ಸರಿ ಹೋಗಲ್ಲ ಅಂತ ಮೊದ್ಲೇ ಹೇಳಲಿಲ್ವಾ ಅಂದಾಗ ಮತ್ತೆ ನಾನು ಮೈಲ್ಸ್ ನ ಮೀಟ್ ಮಾಡಲ್ಲ ಅಂತ ಹೇಳಿ ಅರ್ತ್ 50101 ಗೆ ಪೋರ್ಟಲ್ ಓಪನ್ ಮಾಡಿಕೊಂಡು ಹೊರಡ್ತಾಳೆ. ಇದೇ ನನ್ನ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂತ ತಿಳ್ಕೊಳ್ಳೋಕೋಸ್ಕರ ಮೈಲ್ಸ್ ಕೂಡ ಇದೇ ಪೋರ್ಟಲ್ ಇಂದ ಹೊರಡ್ತಾನೆ. ಎಲ್ಲರೂ ಈಗ ಬರೋದು ಮುಂಬ್ಯಾಟನ್ಗೆ, ಅಂದ್ರೆ ಮುಂಬೈನ ಹೆಸರೇ ಇಲ್ಲಿ ಮುಂಬ್ಯಾಟನ್ ಅಂತ ಇದೆ. ಇಲ್ಲಿ ಆಲ್ರೆಡಿ ಗ್ವೆನ್ ಸ್ಪಾಟ್ ಜೊತೆ ಫೈಟ್ ಮಾಡ್ತಿದ್ದಾಳೆ. ಮೈಲ್ಸ್ ಬಂದು ಸ್ಪಾಟ್ ಇಂದ ಗ್ವೆನ್ ನ ಕಾಪಾಡಿದಾಗ ನೀನ್ ಇಲ್ಲಿಗೆ ಬರಬಾರ್ದಿತ್ತು, ಯಾಕೆ ಬಂದೆ ಅಂತ ಕೇಳ್ತಾಳೆ. ಆದ್ರೆ ಮೈಲ್ಸ್ ಬೇರೆ ಡೈಮೆನ್ಷನ್ ಗೆ ಬಂದಿರೋದ್ರಿಂದ ಗ್ಲಿಚ್ ಆಗಿ ಕೆಳಗೆ ಬೀಳೋಕೆ ಶುರು ಮಾಡಿದಾಗ ಸರಿಯಾದ ಸಮಯಕ್ಕೆ ಇವರಿಬ್ಬರನ್ನ ಮುಂಬ್ಯಾಟನ್ ನ ಒಬ್ಬ ಸ್ಪೈಡರ್ ಮ್ಯಾನ್ ಬಂದು ಕಾಪಾಡ್ತಾನೆ. ಇವನು ಬೇರೆ ಯಾರು ಅಲ್ಲ, ನಮ್ಮ ಇಂಡಿಯನ್ ಸ್ಪೈಡರ್ ಮ್ಯಾನ್ ಪವಿತ್ರ ಪ್ರಭಾಕರ್.
ಇವನು ಕಳೆದ 6 ತಿಂಗಳಿಂದ ಸ್ಪೈಡರ್ ಮ್ಯಾನ್ ಆಗಿದ್ದಾನೆ. ಬೆಳಗ್ಗೆ ಎದ್ದು ವರ್ಕೌಟ್ ಏನು ಮಾಡಲ್ಲ, ನ್ಯಾಚುರಲ್ ಆಗಿ ಫಿಟ್ ಇದ್ದಾನೆ. ಸ್ಕೂಲ್ಗೆ ಹೋಗ್ತಾನೆ, ಸೂಪರ್ ವಿಲನ್ ಗಳ ಜೊತೆ ಫೈಟ್ ಮಾಡೋದು, ಬೀದಿ ನಾಯಿಗಳಿಗೆ ಊಟ ಹಾಕೋದು, ಮಾಯಾ ಆಂಟಿ ಜೊತೆ ಟೀ ಕುಡ್ದು ನಂತರ ಎಲ್ಲ ಆದ್ಮೇಲೆ ತನ್ನ ಗರ್ಲ್ ಫ್ರೆಂಡ್ ಗಾಯತ್ರಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ಆದರೆ ಪ್ರಾಬ್ಲಮ್ ಏನಂದ್ರೆ ಗಾಯತ್ರಿಯವರಪ್ಪ ಆಫೀಸರ್ ಸಿಂಗ್ ಸ್ವಲ್ಪ ಜಾಸ್ತಿನೇ ಸ್ಟ್ರಿಕ್ಟ್. ಸೊ ಇದಿಷ್ಟು ಪವಿತ್ರ ಪ್ರಭಾಕರ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ಪೀಡಾಗಿ ತೋರಿಸ್ತಾರೆ. ಈಗ ಸ್ಪಾಟ್ ಇವ್ರು 3 ಜನರ ಮೇಲೆ ದಾಳಿ ಮಾಡ್ತಾನೆ. ಆಗ್ಲೇ ಸ್ಪಾಟ್ ತುಂಬಾನೇ ಶಕ್ತಿಶಾಲಿ ಆಗಿದ್ದಾನೆ. ಈ ಮುಂಬೆಟನ್ ಅಲ್ಲಿರೋ ಆಲ್ಕಮ್ಯಾಕ್ಸ್ ನ ಕಡೆನೆ ಹೋಗ್ತಾ ಇದ್ದಾನೆ. ಅಲ್ಲಿರೋ ಕೊಲೈಡರ್ ನ ಸಹಾಯದಿಂದ ತನ್ನ ಬಾಡಿಯಲ್ಲಿ ಇನ್ನಷ್ಟು ಪೋರ್ಟಲ್ಸ್ ನ ಸೃಷ್ಟಿ ಆಗೋ ಹಾಗೆ ಮಾಡೋಕ್ಕೋಸ್ಕರ. 3 ಜನ ಸ್ಪೈಡರ್ ಮ್ಯಾನ್ ಸೇರಿದ್ರು ಸ್ಪಾಟ್ ನ ಸೋಲ್ಸೋಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಇವನು ಸಣ್ಣ ಸಣ್ಣ ಪೋರ್ಟಲ್ಸ್ ನ ಓಪನ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೋಗ್ಬಿಡ್ತಾನೆ, ಇಲ್ಲಾಂದ್ರೆ ಸ್ಪೈಡರ್ ಮ್ಯಾನ್ ಗಳನ್ನೇ ಬೇರೆ ಕಡೆ ಕಳಿಸ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪಾಟ್ ನ ಹತ್ರ ಹೋಗೋದು ಕೂಡ ಕಷ್ಟ. ಹೇಗೋ ಮಾಡಿ ಆಲ್ಕಮ್ಯಾಕ್ಸ್ ನ ಒಳಗೆ ಸ್ಪಾಟ್ ಬಂದು ಒಂದು ಶೀಲ್ಡ್ ನ ಆಕ್ಟಿವೇಟ್ ಮಾಡ್ತಾನೆ. ಇದನ್ನ ದಾಟಿ ಯಾರು ಒಳಗೆ ಬರೋಕ್ಕಾಗಲ್ಲ. ಒಳಗಿದ್ದ ಸೈಂಟಿಸ್ಟ್ ನ ಹೊರಗೆ ಹೋಗೋಕೆ ಪೋರ್ಟಲ್ ಓಪನ್ ಮಾಡಿ ಕಳಿಸ್ತಾನೆ. ನಂತರ ಸ್ಪಾಟ್ ಕೊಲೈಡರ್ ನ ಆನ್ ಮಾಡೇ ಬಿಡ್ತಾನೆ. ಈ ಶೀಲ್ಡ್ ನ ನಾಶ ಮಾಡೋಕೆ ತನ್ನ ವೆನಮ್ ಸ್ಟ್ರೈಕ್ ನ ಟ್ರೈ ಮಾಡ್ತಿದ್ದಾನೆ ಮೈಲ್ಸ್. ಆದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಇದೇ ಸಮಯಕ್ಕೆ ಇನ್ನೊಬ್ಬ ಸ್ಪೈಡರ್ ಮ್ಯಾನ್ ಗಿಟಾರ್ ಹಿಡ್ಕೊಂಡು ಬಂದು ಒಂದೇ ಸಲ ಕಿಕ್ ಮಾಡಿ ಆ ಶೀಲ್ಡ್ ನ ಮುರಿದಾಕ್ತಾನೆ. ಮತ್ತೆ ಮೈಲ್ಸ್ ಗೆ ಹೇಳ್ತಾನೆ, ಬರೀ ಬೆರಳುಗಳನ್ನ ಮಾತ್ರ ಯೂಸ್ ಮಾಡಬೇಡ, ಪೂರ್ತಿ ಹಸ್ತವನ್ನೇ ಯೂಸ್ ಮಾಡು, ಅವಾಗ ಶೀಲ್ಡ್ ಬ್ರೇಕ್ ಆಗುತ್ತೆ ಅಂತ. ಸೊ ಈ ಸ್ಪೈಡರ್ ಮ್ಯಾನ್ ಯಾರು ಅಂದ್ರೆ Earth-138 ಬಂದಿರೋ ಹೋಬಿ ಬ್ರೌನ್. ಕಳೆದ 3 ವರ್ಷದಿಂದ ಸ್ಪೈಡರ್ ಮ್ಯಾನ್ ಆಗಿದ್ದಾನೆ. ಇವನು ತನ್ನ ನಿಜವಾದ ಐಡೆಂಟಿಟಿಯನ್ನ ಯಾರಿಗೂ ತೋರಿಸಿಲ್ಲ. ಇವನು ಸ್ಟೇಜ್ ಮೇಲೆ ಹಾಡನ್ನ ಹಾಡ್ತಾ ಪರ್ಫಾರ್ಮ್ ಮಾಡ್ತಿರ್ತಾನೆ, ಮತ್ತೆ ಭ್ರಷ್ಟ ಗೌರ್ಮೆಂಟ್ ವಿರುದ್ಧ ಹೋರಾಡ್ತಾ ಇರ್ತಾನೆ. ಇದಿಷ್ಟು ಹೋಬಿ ಬಗ್ಗೆ. ಆದ್ರೆ ಈಗ ಇಲ್ಲಿವರೆಗೂ 3 ಜನ ಸ್ಪೈಡರ್ ಮ್ಯಾನ್ ಕೈಯಲ್ಲಿ ಸ್ಪಾಟ್ ನ ತಡೆಯೋಕ್ ಆಗ್ತಿರ್ಲಿಲ್ಲ, ಈಗ 4 ಜನ ಸೇರ್ಕೊಂಡು ಕೂಡ ಅವನ್ನ ಸೋಲ್ಸೋಕ್ ಆಗಲ್ಲ. ಸ್ಪಾಟ್ ಕೊಲೈಡರ್ ನ ಲೈಟ್ ಬೀಮ್ ನ ಮೇಲೆ ಬೀಳ್ತಾನೆ. ಇದರಿಂದ ಕೊಲೈಡರ್ ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ಸ್ಪಾಟ್ ನ ದೇಹ ಪೂರ್ತಿ ಪೋರ್ಟಲ್ಸ್ ತುಂಬಿಕೊಂಡು ಇನ್ನಷ್ಟು ಶಕ್ತಿಶಾಲಿ ಆಗ್ತಾನೆ. ಮತ್ತೆ ಮೈಲ್ಸ್ ಗೆ ಮಾತ್ರ ಒಂದು ಭವಿಷ್ಯವನ್ನ ತೋರಿಸ್ತಾನೆ. ಏನಂದ್ರೆ ಮೈಲ್ಸ್ ಅವರಪ್ಪ ಮತ್ತೆ ಈ ಡೈಮೆನ್ಷನ್ ಅಲ್ಲಿರೋ ಪವಿತ್ರ ಪ್ರಭಾಕರ್ ನ ಗರ್ಲ್ ಫ್ರೆಂಡ್ ಗಾಯತ್ರಿ ಅವರಪ್ಪ ಆಫೀಸರ್ ಸಿಂಗ್ ಇಬ್ರು ಒಂದು ಬಿಲ್ಡಿಂಗ್ ಬೀಳ್ಬೇಕಾದ್ರೆ ಕೆಳಗೆ ಇರೋ ಒಂದು ಮಗುವನ್ನ ಕಾಪಾಡೋಕ್ ಹೋಗಿ ಇವರ ಮೇಲೆ ಬಿಲ್ಡಿಂಗ್ ಬೀಳುತ್ತೆ. ಸ್ಪಾಟ್ ಮೈಲ್ಸ್ ಗೆ ನೀನು ನನ್ನಿಂದ ಎಲ್ಲ ಕಿತ್ಕೊಂಡಿದ್ಯಾ, ಈಗ ನಿನ್ನ ಸರದಿ ಅಂತ ಹೇಳಿ ಮಾಯ ಆಗ್ತಾನೆ. ಅಂದ್ರೆ ಈ ಡೈಮೆನ್ಷನ್ ಅಲ್ಲಿ ಆಫೀಸರ್ ಸಿಂಗ್ ಮತ್ತೆ ಮೈಲ್ಸ್ ನ ಡೈಮೆನ್ಷನ್ ಅಲ್ಲಿ ಮೈಲ್ಸ್ ಅವರಪ್ಪ ಜೆಫ್ ಇಬ್ರು ಕೂಡ ಸಾವನ್ನಪ್ತಾರೆ ಅಂತ. ಸೊ ಈಗ ಆಲ್ಕಮ್ಯಾಕ್ಸ್ ಬಿಲ್ಡಿಂಗ್ ಇಂದ ಹೊರಗೆ ಬರ್ತಿದ್ದಂಗೆ ನೋಡ್ತಾರೆ, ಇಡೀ ಬಿಲ್ಡಿಂಗ್ ಬ್ಲಾಸ್ಟ್ ನ ಕಾರಣದಿಂದ ಕುಸಿದು ಕೆಳಗೆ ಬೀಳ್ತಾ ಇದೆ. ಅದಕ್ಕೆ ಎಲ್ಲರೂ ಸೇರಿ ಕೆಳಗಿರೋ ಜನರನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಈ ಬಿಲ್ಡಿಂಗ್ ಕೆಳಗಿರೋ ಒಂದು ಬ್ರಿಡ್ಜ್ ಮೇಲೆ ಬೀಳ್ತಾ ಇದೆ. ಪವಿತ್ರ ಪ್ರಭಾಕರ್ ನೋಡ್ತಾನೆ ತನ್ನ ಗರ್ಲ್ ಫ್ರೆಂಡ್ ಗಾಯತ್ರಿ ಇರೋ ಬಸ್ ಕೂಡ ಬ್ರಿಡ್ಜ್ ಇಂದ ಕೆಳಗೆ ಹೋಗ್ತಿದೆ. ಅದಕ್ಕೆ ಬೇಗ ಬಂದು ಬಸ್ ಗೆ ವಿಪ್ ಶೂಟ್ ಮಾಡಿ ಹಿಡ್ಕೊಂಡಿದ್ದಾನೆ. ಹೋಬಿ ಬ್ರಿಡ್ಜ್ ಮೇಲಿರೋರ್ನೆಲ್ಲ ಜಾಗ ಖಾಲಿ ಮಾಡಿಸ್ತಾ ಇದ್ದಾನೆ. ಆದ್ರೆ ಒಂದು ಮಗು ಮಾತ್ರ ಅಲ್ಲೇ ಉಳ್ಕೊಂಡಿದೆ. ಆಫೀಸರ್ ಸಿಂಗ್ ಆ ಮಗುವನ್ನ ನೋಡಿ ಕಾಪಾಡೋಕೇನು ಹೋಗ್ತಾರೆ, ಆದ್ರೆ ಅವರ ಮೇಲೆ ಇನ್ನೇನು ಬಿಲ್ಡಿಂಗ್ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಮೈಲ್ಸ್ ಬಂದು ಅವರನ್ನ ಕಾಪಾಡ್ತಾನೆ. ಅವರ ಹತ್ರ ಹೋಗ್ಬೇಡ ಅಂತ ಗ್ವೆನ್ ಎಷ್ಟೇ ಹೇಳಿದ್ರು ಕೇಳಲ್ಲ. ಮೈಲ್ಸ್ ಆಫೀಸರ್ ಸಿಂಗ್ ಮತ್ತೆ ಮಗುವನ್ನ ಕಾಪಾಡ್ತಾನೆ. ಈ ಘಟನೆ ಆಗ್ತಿದ್ದಂಗೆ ಕ್ಯಾನನ್ ಇವೆಂಟ್ ಡಿಸ್ರಪ್ಟ್ ಆಗಿದೆ ಅಂತ ಗ್ವೆನ್ ನ ಗಿಜ್ಮೋ ಅಲ್ಲಿ ಮೆಸೇಜ್ ತೋರಿಸುತ್ತೆ. ಇಲ್ಲಿ ಕ್ಯಾನನ್ ಇವೆಂಟ್ ಏನಂದ್ರೆ ಸ್ನೇಹಿತರೆ, ಎಲ್ಲಾ ಡೈಮೆನ್ಷನ್ ಅಲ್ಲೂ ಇಂತಿಂತ ಘಟನೆ ನಡಿಲೇಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ. ನಮ್ಮ ಹಣೆ ಬರದಲ್ಲಿ ಏನಾಗ್ಬೇಕು ಅಂತ ಮೊದಲೇ ಬರ್ದಿರುತ್ತೋ ಅದೆಲ್ಲ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ತರ ಇದು. ಇಲ್ಲಿ ವಿಧಿಯ ಪ್ರಕಾರ ಏನಾಗ್ಬೇಕಾಗಿರುತ್ತೆ ಅಂದ್ರೆ ಆಫೀಸರ್ ಸಿಂಗ್ ಸಾವನ್ನಪ್ಪಬೇಕಾಗಿರುತ್ತೆ. ಮೈಲ್ಸ್ ಗೂ ಆಫೀಸರ್ ಸಿಂಗ್ ಸಾಯೋ ಭವಿಷ್ಯವನ್ನ ಸ್ಪಾಟ್ ತೋರಿಸಿರ್ತಾನೆ. ಈ ಭವಿಷ್ಯವನ್ನೇ ಮೈಲ್ಸ್ ಬದಲಾಯಿಸಿರೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ನೋಡೋಣ. ಈಗ ಸದ್ಯಕ್ಕೆ ಕೊಲೈಡರ್ ನ ಕಾರಣದಿಂದ ಬ್ಲಾಕ್ ಹೋಲ್ ಸೃಷ್ಟಿ ಆಗ್ತಿದೆ. ಅದಕ್ಕೆ ಇಲ್ಲಿಗೆ ಜೆಸಿಕಾ ಡ್ರೂ ಮತ್ತೆ ಇವಳ ಟೀಮ್ ಸ್ಪೇಸ್ ಶಿಪ್ ಅಲ್ಲಿ ಬಂದು ಇದನ್ನ ತಡೀತಾ ಇದ್ದಾರೆ. ಜೊತೆಗೆ ಜೆಸಿಕಾ ಗ್ವೆನ್, ಹೋಬಿ ಮತ್ತೆ ಮೈಲ್ಸ್ ನ ಕೂಡ ಸ್ಪೈಡರ್ ಸೊಸೈಟಿಯ ಹೆಡ್ ಕ್ವಾರ್ಟರ್ಸ್ ಗೆ ಕರ್ಕೊಂಡು ಬರ್ತಾಳೆ. ಈ ಸ್ಪೈಡರ್ ಸೊಸೈಟಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಬ್ರಲ್ಲ ಇಬ್ರಲ್ಲ ವಿಚಿತ್ರವಾಗಿರೋ 100 ಸ್ಪೈಡರ್ ಮ್ಯಾನ್ ಗಳಿದ್ದಾರೆ. ಇವರೆಲ್ಲ ಸ್ಪೈಡರ್ ಸೊಸೈಟಿಗೆ ಸೇರಿದ್ದಾರೆ. ಇವ್ರಿಗೆಲ್ಲ ಲೀಡರ್ ಒಬ್ನೇ ಮಿಗೆಲ್ ಲೋಹರ. ಈ ಜಾಗದಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ತಪ್ಪಾದ ಡೈಮೆನ್ಷನ್ ಗೆ ಹೋಗಿರೋ ಸೂಪರ್ ವಿಲನ್ ಗಳನ್ನ ಕರ್ಕೊಂಡು ಬಂದು ಇಲ್ಲಿರೋ ಒಂದು ಮೆಷಿನ್ ನ ಸಹಾಯದಿಂದ ವಿಲನ್ ಗಳ DNA ಯಾವ ಡೈಮೆನ್ಷನ್ ಗೆ ಸೇರಿದ್ದು ಅಂತ ಕಂಡಿಡಿದು ಅವರನ್ನ ತಮ್ಮ ಯೂನಿವರ್ಸ್ ಗೆ ವಾಪಸ್ ಕಳಿಸ್ತಿದ್ದಾರೆ. ಸೊ ಮೈಲ್ಸ್ ಮಿಗೆಲ್ ಹತ್ರ ಬಂದು ಐ ಹಲೋ ಅಂತ ಮಾತಾಡಿಸ್ತಿರುವಾಗ ಮಿಗೆಲ್ ಸಿಟ್ಟಲ್ಲಿ ಕೈಗೇನ್ ಸಿಗುತ್ತೋ ಅದೆಲ್ಲ ಬಿಸಾಕ್ತಾ ಇದ್ದಾನೆ. ಪಾಪ ಚಿಕ್ಕವನು ಹುಡುಗನ ಮೇಲೆ ಅಷ್ಟೊಂದು ಕೋಪ ಯಾಕೆ ತೋರಿಸ್ತೀಯ ಅಂತ ಬರ್ತಾನೆ ಪೀಟರ್ ಬಿ ಪಾರ್ಕರ್. Part 1 ಅಲ್ಲಿ ಮೈಲ್ಸ್ ಜೊತೆ ಇರ್ತಾನಲ್ಲ ಅದೇ ಪೀಟರ್. ಈ ಪೀಟರ್ ತನ್ನ ಡೈಮೆನ್ಷನ್ ಗೆ ವಾಪಸ್ ಹೋಗಿ ಆದ್ಮೇಲೆ MJ ಜೊತೆ ಮ್ಯಾರೇಜ್ ಲೈಫ್ ನ ಕಂಟಿನ್ಯೂ ಮಾಡಿ ಮಗು ಕೂಡ ಆಗಿದೆ. ಪೀಟರ್ ನ ಮಗಳ ಹೆಸರು ಮೇಡೆ ಅಂತ. ಸ್ಪೈಡರ್ ಮ್ಯಾನ್ ಪವರ್ಸ್ ಇವಳಿಗೂ ಕೂಡ ಬಂದಿದೆ.
ಮೈಲ್ಸ್ ಮಿಗೆಲ್ಗೆ ಏನಾಯ್ತು, ನಾನೇನ್ ಮಾಡ್ದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಮಿಗೆಲ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಲಾಯ್ಲಾ ಇವನು ಹೇಳ್ತಾ ಇರೋದನ್ನ ವಿಜುವಲಿ ತೋರಿಸ್ತಿದ್ದಾಳೆ. ಏನಂದ್ರೆ ಮಲ್ಟಿವರ್ಸ್ ಅಲ್ಲಿ ಎಲ್ಲಾ ಕನೆಕ್ಟ್ ಆಗಿರುತ್ತೆ, ಎಲ್ಲಾ ಡೈಮೆನ್ಷನ್ಗೂ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಕ್ಯಾನನ್ ಇವೆಂಟ್ ಅಂದ್ರೆ ಏನು ಅಂತ ಹೇಳಿದ್ದೆ ಸ್ನೇಹಿತರೆ, ಅದೇ ತರ ಎಲ್ಲಾ ಯೂನಿವರ್ಸ್ ಅಲ್ಲೂ ಇಂತಿಂಥ ಘಟನೆ ನಡೀಲೇಬೇಕು ಅಂತ ಇರುತ್ತೆ. ಅದನ್ನ ತಡೆದ್ರೆ ಇಡೀ ಜಗತ್ತು ಅಂದ್ರೆ ಯೂನಿವರ್ಸ್ ನಾಶ ಆಗೋ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದ್ರೆ ಮೈಲ್ಸ್ ತನ್ನ ಅಂಕಲ್ನ ಕಳ್ಕೊಂಡಿರ್ತಾನಲ್ಲ, ಅದೇ ತರ ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿರೋ ಸ್ಪೈಡರ್ ಮ್ಯಾನ್ಗಳು ತಮಗೆ ಹತ್ರ ಇರೋ ಅಂತ ಅವ್ರನ್ನ ಕಳ್ಕೊಂಡಿರ್ತಾರೆ. ಇದೇ ತರ ಇನ್ನೊಂದು ಘಟನೆ ಎಲ್ಲಾ ಯೂನಿವರ್ಸ್ ಅಲ್ಲೂ ನಡೀಲೇಬೇಕು. ಅದೇನಂದ್ರೆ ಸ್ಪೈಡರ್ ಮ್ಯಾನ್ಗೆ ಹತ್ರ ಇರೋ ಒಬ್ಬ ಪೊಲೀಸ್ ಆಫೀಸರ್ ಸಾವನ್ನಪ್ತಾನೆ. ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಮೂವಿಯಲ್ಲೂ ಕೂಡ ಗ್ವೆನ್ನೋರಪ್ಪ ಜಾರ್ಜ್ ಸಾವನ್ನಪ್ಪಿರ್ತಾರೆ. ಅಂದ್ರೆ ಈ ಮೂವಿಯಲ್ಲಿರೋ ಗ್ವೆನ್ನೋರಪ್ಪ ಕೂಡ ಮುಂದೆ ಸಾಯ್ಬಹುದು. ಈಗ ಮೈಲ್ಸ್ ಏನ್ ತಪ್ಪು ಮಾಡ್ದ ಅಂದ್ರೆ ಆಫೀಸರ್ ಸಿಂಗ್ ನ ಕಾಪಾಡಿ ನಡಿಬೇಕಾಗಿದ್ದ ಘಟನೆಯನ್ನ ಚೇಂಜ್ ಮಾಡಿದ್ದಾನೆ. ಗ್ವೆನ್ಗೆ ಈ ವಿಷಯ ಮೊದ್ಲೇ ಗೊತ್ತಾಗಿರುತ್ತೆ, ಅದಕ್ಕೆ ಇವರು ಮೈಲ್ಸ್ ನ ತಮ್ಮ ಸ್ಪೈಡರ್ ಸೊಸೈಟಿಗೆ ಸೇರಿಸ್ಕೊಂಡಿರಲ್ಲ. ಮೈಲ್ಸ್ ಮುಂಬ್ಯಾಟನ್ಗೆ ಕಾಣ್ದಂಗೆ ಹೋಗಿರ್ಲಿಲ್ಲ ಅಂದಿದ್ರೆ ಸಿಂಗ್ ಸಾವನ್ನಪ್ತಿದ್ರು, ನಂತರ ಏನೇ ನಡಿಬೇಕು ಅದೆಲ್ಲ ಸರಿಯಾಗಿ ನಡ್ಕೊಂಡು ಹೋಗೋದು. ಇದೇ ತರ ಮಿಗೆಲ್ ಕೂಡ ಒಂದು ತಪ್ಪನ್ನ ಮೊದ್ಲೇ ಮಾಡಿರ್ತಾನೆ. ಏನಂದ್ರೆ ತನ್ನ ಲೈಫ್ ಅಲ್ಲಿ ತಾನು ಖುಷಿಯಾಗಿ ಇಲ್ಲ ಅಂತ ಬೇರೆ ಡೈಮೆನ್ಷನ್ ಅಲ್ಲಿರೋ ಮಿಗೆಲ್ ನ ಗಮನಿಸ್ತಾ ಇರ್ತಾನೆ. ಈ ಬೇರೆ ಡೈಮೆನ್ಷನ್ ಅಲ್ಲಿರೋ ಮಿಗೆಲ್ ಗೆ ಒಬ್ಳು ಮಗಳಿರ್ತಾಳೆ. ಒಂದಿನ ಒಬ್ಬ ಕಳ್ಳ ಮಿಗೆಲ್ ಗೆ ಶೂಟ್ ಮಾಡಿ ಸಾಯಿಸಿದಾಗ ಇವನು ಆ ಡೈಮೆನ್ಷನ್ ಗೆ ಹೋಗಿ ಸಾವನ್ನಪ್ಪಿರೋ ಮಿಗೆಲ್ ನ ಜಾಗವನ್ನ ಪಡ್ಕೊಂತಾನೆ, ಮತ್ತೆ ಅವನ ಮಗಳ ತಂದೆ ಆಗಿ ಖುಷಿಯಾಗಿ ಬದುಕೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಕ್ಯಾನನ್ ಇವೆಂಟ್ ಅಲ್ಲಿ ಬದಲಾವಣೆ ಆಗಿ ಈ ಡೈಮೆನ್ಷನ್ ಗೆ ಮಿಗೆಲ್ ಬರ್ಲೇಬಾರ್ದಿತ್ತು. ಹಾಗಿದ್ರು ಬಂದಿರೋದ್ರಿಂದ ಮಿಗೆಲ್ ಮತ್ತೆ ತನ್ನ ಮಗಳಿದ್ದ ಯೂನಿವರ್ಸ್ ಪೂರ್ತಿ ನಾಶ ಆಗುತ್ತೆ. ಎಲ್ಲ ಗ್ಲಿಚ್ ಆಗಿ ಪುಡ್ಪುಡಿ ಆಗಿ ಹೋದಾಗ ತನ್ನ ಮಗಳು ಕೂಡ ನಾಶ ಆಗ್ತಾಳೆ. ತಾನು ಮಾಡಿದ್ದ ತಪ್ಪಿಗೆ ಅನ್ಯಾಯವಾಗಿ ಚಿಕ್ಕ ಹುಡುಗಿ ಸಾವನ್ನಪ್ಪದ್ಲಲ್ಲ ಅಂತ ಇವತ್ತಿಗೂ ಕೂಡ ಕೊರಗ್ತಾ ಇದ್ದಾನೆ ಮಿಗೆಲ್. ಮೈಲ್ಸ್ಗೆ ಈಗ ಸ್ಪಾಟ್ ತೋರಿಸಿದ್ದ ಭವಿಷ್ಯ ನೆನಪಾಗುತ್ತೆ. ಆ ಭವಿಷ್ಯದಲ್ಲಿ ಮೈಲ್ಸ್ ಅವರಪ್ಪ ಜೆಫ್ ಸಾಯೋದನ್ನ ಕೂಡ ಮೈಲ್ಸ್ ನೋಡಿರ್ತಾನೆ. ಅಂದ್ರೆ ಜೆಫ್ನ ಸ್ಪಾಟೇ ಸಾಯಿಸ್ತಾನೆ ಅಂತ ಗೊತ್ತಾಗಿ ನಾನು ನನ್ನ ಜಗತ್ತಿಗೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಮಿಗೆಲ್ ಇದಕ್ಕೆ ಒಪ್ಪೋದಿಲ್ಲ. ಇನ್ನೆರಡು ದಿನದಲ್ಲಿ ನಿಮ್ಮಪ್ಪ ಸಾವನ್ನಪ್ತಾರೆ, ಆ ಘಟನೆ ನಡೀಲೇಬೇಕು, ಇಲ್ಲ ಅಂದ್ರೆ ಇಡೀ ಯೂನಿವರ್ಸ್ ಕೊಲ್ಯಾಪ್ಸ್ ಆಗುತ್ತೆ, ಅಲ್ಲಿವರೆಗೂ ನೀನ್ ಇಲ್ಲೇ ಇರಬೇಕು ಅಂತ ಟ್ರ್ಯಾಪ್ ಬಾಕ್ಸ್ ಡಿವೈಸ್ ಇಂದ ಇವನನ್ನ ಟ್ರ್ಯಾಪ್ ಮಾಡ್ತಾರೆ. ಆದ್ರೆ ಮೈಲ್ಸ್ ನಮ್ಮಪ್ಪ ಸಾವನ್ನಪ್ತಾರೆ ಅಂತ ಗೊತ್ತಿದ್ರು ಸುಮ್ನೆ ಕುತ್ಕೊಳ್ಳೋಕಾಗಲ್ಲ, ಏನೇ ಆದರೂ ಅವರನ್ನ ಕಾಪಾಡ್ತೀನಿ ಅಂತ ಮೊದಲು ಹೋಗಿ ಶೀಲ್ಡ್ ನ ಹೇಗ್ ಬ್ರೇಕ್ ಮಾಡೋದು ಅಂತ ಮುಂಬ್ಯಾಟನ್ ಅಲ್ಲಿ ಹೇಳ್ಕೊಟ್ಟಿರ್ತಾನಲ್ಲ, ಅದೇ ತರ ಈಗ ಪೂರ್ತಿ ಹಸ್ತವನ್ನ ಉಪಯೋಗಿಸ್ಕೊಂಡು ಟ್ರ್ಯಾಪ್ ಡಿವೈಸ್ ನ ತನ್ನ ವೆನಮ್ ಸ್ಟ್ರೈಕ್ ಇಂದ ನಾಶ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವನಿಗೆ ಸಮಾಧಾನವಾಗಿ ಅರ್ಥ ಮಾಡಿಸೋಣ, ದುಡುಕಿ ಅವನಿಗೆ ಹಾನಿ ಉಂಟು ಮಾಡಬೇಡ ಅಂತ ಪೀಟರ್ ಮತ್ತೆ ಗ್ವೆನ್ ಮಿಗೆಲ್ಗೆ ಹೇಳಿದ್ರು ಕೂಡ ಇವನು ಕೇಳ್ತಿಲ್ಲ. ಎಲ್ಲ ಸ್ಪೈಡರ್ ಮ್ಯಾನ್ಗಳಿಗೂ ಕಾಂಟ್ಯಾಕ್ಟ್ ಮಾಡಿ ಸ್ಪೈಡರ್ ಮ್ಯಾನ್ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ, ಹಿಡೀರಿ ಅವನ್ನ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿರೋರೆಲ್ಲಾರು ಸ್ಪೈಡರ್ ಮ್ಯಾನ್ಗಳೇ, ಯಾವ ಸ್ಪೈಡರ್ ಮ್ಯಾನ್ ನ ಹಿಡಿಬೇಕು ಅಂತ ಗೊತ್ತಾಗ್ದಲೆ ನೀನಾ ನಾನಾ ಅಂತ ಒಬ್ರಿಗೊಬ್ರು ಪಾಯಿಂಟ್ ಮಾಡಿ ತೋರಿಸ್ತಿದ್ದಾರೆ. ಅದಕ್ಕೆ ಮಿಗೆಲ್ ಮೈಲ್ಸ್ ಮೊರಾಲೆಸ್ ನ ಹಿಡೀರಿ ಎಂದಾಗ ನೂರಾರು ಸ್ಪೈಡರ್ ಮ್ಯಾನ್ಗಳು ಮೈಲ್ಸ್ ಹಿಂದೆ ಬೀಳ್ತಾರೆ. ಕುದುರೆ ಬೆಕ್ಕು ಡೈನೋಸಾರ್ ಸ್ಪೈಡರ್ ಮ್ಯಾನ್ಗಳೆಲ್ಲ ಇವನ ಮೇಲೆ ದಾಳಿ ಮಾಡ್ತಿದ್ದಾರೆ. ಆದ್ರೆ ಯಾರ ಕೈಗೂ ಸಿಗಾಕೊಂದಂಗೆ ಒಂದು ಜಾಗಕ್ಕೆ ಬರ್ತಾನೆ. ಇಲ್ಲಿಂದ ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲ, ಎಲ್ಲಾ ಕಡೆ ಸ್ಪೈಡರ್ ಮ್ಯಾನ್ಗಳೇ ಇದ್ದಾರೆ. ಆದ್ರೆ ಮೈಲ್ಸ್ ಬಿಲ್ಡಿಂಗ್ ನ ಗ್ಲಾಸ್ ಹೊಡೆದಾಕಿ ಹೊರಗೆ ಜಂಪ್ ಮಾಡ್ತಾನೆ. ಹಿಂದೆನೆ ಕುರಿಗಳ ತರ ಎಲ್ಲಾ ಸ್ಪೈಡರ್ ಮ್ಯಾನ್ಗಳು ಜಂಪ್ ಮಾಡ್ತಾರೆ. ಪೀಟರ್ ಮೈಲ್ಸ್ ನ ಸೈಡ್ಗೆ ಕರ್ಕೊಂಡು ಬಂದು ನೀನ್ ಇವರ ಜೊತೆ ಹೋರಾಡಿ ಗೆಲ್ಲೋಕಾಗಲ್ಲ, ಅವರ ಸಹಾಯ ಇಲ್ಲದೆ ನಿನ್ನ ಯೂನಿವರ್ಸ್ಗೆ ವಾಪಸ್ ಹೋಗೋಕ್ಕೂ ಆಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ ಅಂದಾಗ ಪೀಟರ್ನ ಗಿಜ್ಮೋ ಟ್ರ್ಯಾಕ್ ಮಾಡಿ ಇವರ ಲೊಕೇಶನ್ ಕಂಡಿಡಿತಾರೆ ಮಿಗೆಲ್ ಮತ್ತೆ ಜೆಸಿಕಾ. ಮೈಲ್ಸ್ ಜೆಸಿಕಾಗೆ ಹೊಡೆದು ತಪ್ಪಿಸ್ಕೋಬೇಕಾದ್ರೆ ಮಿಗೆಲ್ ಇವನ ಹತ್ರನೇ ಬರ್ತಾನೆ. ಇಬ್ರು ಟ್ರೈನ್ ಮೇಲೆ ಹೊಡೆದಾಡ್ಬೇಕಾದ್ರೆ ಮಿಗೆಲ್ ಹೇಳ್ತಾನೆ, ನಿನ್ನಿಂದನೇ ಇದೆಲ್ಲ ಆಗ್ತಿರೋದು, ಯಾಕಂದ್ರೆ ನೀನು ಸ್ಪೈಡರ್ ಮ್ಯಾನ್ ಆಗಿರೋದೇ ತಪ್ಪು, ಅರ್ಥ್ 42 ಡೈಮೆನ್ಷನ್ ಇಂದ ಬಂದಿರೋ ಸ್ಪೈಡರ್ ಮ್ಯಾನ್ ನಿನಗೆ ಕಚ್ಚಿದ್ದು, ಅದಕ್ಕೆ ನೀನು ಸ್ಪೈಡರ್ ಮ್ಯಾನ್ ಆದೆ, ಇಲ್ಲ ಅಂದ್ರೆ ನಿನ್ನ ಡೈಮೆನ್ಷನ್ ನ ಪೀಟರ್ ಪಾರ್ಕರ್ ಉಳ್ಕೊಂಡಿರೋನು, ಅವನೇ ನಿನ್ ಸಹಾಯ ಇಲ್ದಲೆ ಕೊಲೈಡರ್ ನ ಮೊದ್ಲೇ ನಾಶ ಮಾಡ್ತಿದ್ದ, ಇದರಿಂದ ಸ್ಪಾಟು ಇರ್ತಿರ್ಲಿಲ್ಲ, ಈಗ ನಡೀತಾ ಇರೋ ಯಾವುದೇ ಘಟನೆನೂ ನಡೀತಾ ಇರಲಿಲ್ಲ, ನಿನ್ ಕಡೆಯಿಂದ ನಾನು ಕೂಡ ಕಷ್ಟ ಪಡ್ಕೊಂಡು ಮಲ್ಟಿವರ್ಸ್ ನ ಕಾಪಾಡೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಸ್ನೇಹಿತರೆ ಮೈಲ್ಸ್ ಏನು ಇಷ್ಟಪಟ್ಟು ಸ್ಪೈಡರ್ ಕೈಯಲ್ಲಿ ಕಚ್ಚಿಸ್ಕೊಂಡು ಸ್ಪೈಡರ್ ಮ್ಯಾನ್ ಆಗಿಲ್ಲ, ಮೊದಲು ತಪ್ಪು ಮಾಡಿರೋದು ಈಗ ಸ್ಪಾಟ್ ಆಗಿರುವಂತ ಸೈಂಟಿಸ್ಟ್. ಅವನು ಕೊಲೈಡರ್ ನ ಟೆಸ್ಟ್ ಮಾಡೋಕೆ ಹೋಗಿ ರೇಡಿಯೋ ಆಕ್ಟಿವ್ ಸ್ಪೈಡರ್ ನ ಬರೋ ಹಾಗೆ ಮಾಡಿದ್ದು. ಆ ರೇಡಿಯೋ ಆಕ್ಟಿವ್ ಸ್ಪೈಡರ್ ಅರ್ಥ್ 42 ಅಲ್ಲಿರೋ ಯಾರಿಗಾದ್ರೂ ಕಚ್ಚಿ ಅಲ್ಲಿ ಒಬ್ಬ ವ್ಯಕ್ತಿ ಸ್ಪೈಡರ್ ಮ್ಯಾನ್ ಆಗ್ಬೇಕಾಗಿತ್ತು, ಆದ್ರೆ ಮಿಸ್ ಆಗಿ ಮೈಲ್ಸ್ ಸ್ಪೈಡರ್ ಮ್ಯಾನ್ ಆಗಿದ್ದಾನೆ.
ಮಿಗೆಲ್ ಮೈಲ್ಸ್ಗೆ ಹೊಡೆದು ಗಟ್ಟಿಯಾಗಿ ಟ್ರೈನ್ಗೆ ಕಚ್ಚಿಸ್ಕೊಂಡು ಹಿಡ್ಕೊಂಡಿದ್ದಾನೆ. ಹಿಂದೆನೆ ಗ್ವೆನ್ ಮತ್ತೆ ಪೀಟರ್ ಬಂದು ಅವನಿಗೇನು ಮಾಡಬೇಡ ಅಂತ ಕಿರ್ಚ್ಕೊಂತಾ ಇದ್ದಾರೆ. ಆದರೂ ಮಿಗೆಲ್ ಕೇಳ್ತಿಲ್ಲ, ನೀನೊಬ್ಬ ಸಾಧಾರಣವಾದ ಹುಡುಗ ಅಷ್ಟೇ, ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಿಲ್ಲ ಅಂದಾಗ ಮೈಲ್ಸ್ ಹೇಳ್ತಾನೆ, ಈಗ ಸದ್ಯಕ್ಕೆ ನೀನು ಸ್ಪೈಡರ್ ಸೊಸೈಟಿಯ ಸ್ಪೈಡರ್ ಮ್ಯಾನ್ಗಳೆಲ್ಲ ಇದೇ ಟ್ರೈನ್ ಹತ್ಕೊಂಡು ನನ್ನ ಹತ್ರನೇ ಬರ್ತಾ ಇದ್ದಾರೆ. ಅಂದರೆ ನಿಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಯಾರೂ ಇಲ್ಲ, ಇಲ್ಲಿವರೆಗೂ ನಾನೇನು ಮಾಡಬೇಕು ಅಂತ ನೀವೆಲ್ಲ ಹೇಳಿದ್ದಾಯ್ತು, ಈಗ ನನಗೇನಿಸುತ್ತೋ ಅದನ್ನೇ ಮಾಡ್ತೀನಿ ಅಂತ ಮಿಗೆಲ್ನ ದೇಹದಲ್ಲಿರೋ ಶಕ್ತಿಯೆಲ್ಲ ತನ್ನ ದೇಹಕ್ಕೆ ಅಬ್ಸಾರ್ಬ್ ಮಾಡಿಕೊಂಡು ಮೈಲ್ಸ್ ವೆನಮ್ ಸ್ಟ್ರೈಕ್ ಮಾಡ್ತಾನೆ. ಮಿಗೆಲ್ ಹಾರೋಗಿ ಹಿಂದೆ ಬಿದ್ದಾಗ ಗ್ವೆನ್ಗೆ ಗುಡ್ ಬೈ ಹೇಳಿ ಮೈಲ್ಸ್ ಇಲ್ಲಿಂದ ಹೆಡ್ ಕ್ವಾರ್ಟರ್ಸ್ ಕಡೆ ಹೊರಡ್ತಾನೆ. ಇವನಿಗೆ ಗ್ವೆನ್ ಮೇಲೂ ಕೂಡ ಕೋಪ ಯಾಕೆ ಬಂದಿದೆ ಅಂದರೆ ಎಲ್ಲ ವಿಷಯ ಮಾತಾಡಿಕೊಂಡು ಜೊತೆಗೆ ಸೇರಿ ತನ್ನನ್ನು ತಗ್ಲಾಕಿದ್ದಾರೆ ಅಂತ. ಸೊ ಮೈಲ್ಸ್ ಅದೃಶ್ಯವಾಗಿ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಸೂಪರ್ ವಿಲನ್ಸ್ನ ತಮ್ಮ ತಮ್ಮ ಡೈಮೆನ್ಷನ್ಗೆ ಕಳಿಸೋ ಮೆಷಿನ್ ಇದೆಯಲ್ಲ ಅದನ್ನು ಆಕ್ಟಿವೇಟ್ ಮಾಡಿ ಮೆಷಿನ್ನ ಒಳಗೆ ನಿಂತ್ಕೊತಾನೆ. ಮಿಗೆಲ್ ಬಂದು ತಡೆಯೋ ಅಷ್ಟರಲ್ಲಿ ಲೇಟ್ ಆಗೋಗುತ್ತೆ. ಮೈಲ್ಸ್ ಇಲ್ಲಿಂದ ತನ್ನ ಜಗತ್ತಿಗೆ ವಾಪಸ್ ಹೋದ. ಗ್ವೆನ್ ಮೈಲ್ಸ್ ಹತ್ರ ಹೋಗಿದ್ದಕ್ಕೆ ಇದೆಲ್ಲ ಆಗಿದ್ದು ಅಂತ ಗ್ವೆನ್ನ ಸ್ಪೈಡರ್ ಸೊಸೈಟಿಯಿಂದ ತೆಗೆದಾಕಿ ಇವಳನ್ನು ಕೂಡ ಇವಳ ಡೈಮೆನ್ಷನ್ಗೆ ವಾಪಸ್ ಕಳಿಸ್ತಾನೆ ಮಿಗೆಲ್. ಗ್ವೆನ್ ತನ್ನ ಮನೆಗೆ ಬಂದಾಗ ಗೊತ್ತಾಗುತ್ತೆ ತನ್ನ ತಂದೆ ಪೊಲೀಸ್ ಕೆಲಸವನ್ನು ಬಿಟ್ಟಿದ್ದಾರೆ ಅಂತ. ಯಾಕಂದರೆ ತನ್ನ ಉದ್ದೇಶ ಇದ್ದಿದ್ದು ಸ್ಪೈಡರ್ ವುಮೆನ್ನ ಹಿಡಿಯೋದು, ಆದರೆ ತಮ್ಮ ಮಗಳೇ ಸ್ಪೈಡರ್ ವುಮೆನ್ ಅಂತ ಗೊತ್ತಾಗಿ ಪೊಲೀಸ್ ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಕೆಲಸ ಬಿಟ್ಟಿರ್ತಾರೆ. ಗ್ವೆನ್ಗೆ ಅನ್ಸುತ್ತೆ ನಮ್ಮಪ್ಪ ಈಗ ಪೊಲೀಸ್ ಅಲ್ಲ ಅಂದರೆ ಇವ್ರ ಮುಂದೆ ಸಾಯೋದಿಲ್ವೇನೋ ಅಂತ, ಯಾಕಂದರೆ ಸ್ಪೈಡರ್ಮ್ಯಾನ್ಗೆ ಹತ್ರ ಇರೋ ಪೊಲೀಸ್ ಆಫೀಸರ್ ಮಾತ್ರ ಸಾಯೋದು. ಗ್ವೆನ್ ಖುಷಿಯಾಗಿ ಬಂದು ತನ್ನ ತಂದೆಯನ್ನು ತಪ್ಕೊಂತಾಳೆ. ಇಬ್ಬರ ನಡುವೆ ಇದ್ದ ಮನಸ್ತಾಪ ಕೂಡ ಕಡಿಮೆ ಆಗಿ ಗ್ವೆನ್ ಅವರಪ್ಪ ಇವಳಿಗೆ ಇನ್ನೊಂದು ಗಿಜ್ಮೋ ವಾಚನ್ನ ಕೊಡ್ತಾರೆ. ಈ ವಾಚ್ನ ಮೊದಲೇ ಬಂದು ಹೋಬಿ ಇವರಿಗೆ ಕೊಟ್ಟಿರ್ತಾನೆ. ಗಿಜ್ಮೋ ಥರನೇ ವರ್ಕ್ ಆಗೋ ಥರ ತನ್ನದೇ ಆದ ಡಿವೈಸ್ನ ರೆಡಿ ಮಾಡಿದ್ದಾನೆ ಹೋಬಿ. ಇದರ ಜೊತೆಗೆ ಹೋಬಿ ಸ್ಪೈಡರ್ ಸೊಸೈಟಿ ಕೂಡ ಬಿಟ್ಟು ಹೋಗಿದ್ದಾನೆ. ಗ್ವೆನ್ ಹೋಬಿ ಮಾಡಿರೋ ವಾಚ್ನ ಹಾಕ್ಕೊಂಡು ತನ್ನ ತಂದೆಗೆ ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ಹೇಳಿ ಮೈಲ್ಸ್ನ ಮಿಗೆಲಿಂದ ಕಾಪಾಡೋಕ್ಕೋಸ್ಕರ ಮೈಲ್ಸ್ನ ಯೂನಿವರ್ಸ್ಗೆ ಬರ್ತಾಳೆ. ಆಲ್ರೆಡಿ ಇಲ್ಲಿ ಮಿಗೆಲ್ ಜೆಸಿಕಾ ಎಲ್ಲ ಬಂದು ಜೆಫ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಇವರನ್ನ ಮೀಟ್ ಮಾಡೋಕ್ಕೆ ಮೈಲ್ಸ್ ಬಂದೇ ಬರ್ತಾನೆ ಅಂತ. ಮೈಲ್ಸ್ ಕೂಡ ಯಾರಿಗೂ ಕಾಣ್ದಂಗೆ ತನ್ನ ಮನೆಯ ರೂಮ್ಗೆ ಬರ್ತಾನೆ. ಮೈಲ್ಸ್ಲಿಗೆ ಬರ್ತಿದ್ದಂಗೆ ತನ್ನ ತಾಯಿ ರಿಯೋ ಹತ್ರ ಬಂದು ನನ್ನನ್ನು ಹೊರಗಡೆ ಇರೋರ್ಗಿಂತ ಜಾಸ್ತಿ ನೀವೇ ಪ್ರೀತಿಸೋದು, ಹೊರಗಡೆ ಇರೋರು ಯಾರೂ ಸರಿ ಇಲ್ಲ, ಅವ್ರಿಗೆ ಯಾರು ನಾನು ಬೇಕಾಗಿಲ್ಲ ಅಂತ ಹೇಳಿ ತನ್ನ ನಿಜವಾದ ಐಡೆಂಟಿಟಿ ಏನು ಅಂತ ತನ್ನ ತಾಯಿಗೆ ಹೇಳೇ ಬಿಡ್ತಾನೆ. ನಾನು ಸ್ಪೈಡರ್ ಮ್ಯಾನ್ ಆಗಿದ್ದೀನಿ, ನಾನು ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾದ್ಮೇಲೂ ಕೂಡ ನೀವು ನನ್ನನ್ನು ಅಷ್ಟೇ ಪ್ರೀತಿಸ್ತೀರಾ ಅಲ್ವಾ ಅಂತ. ಆದರೆ ಅವರಮ್ಮ ರಿಯೋ ಸ್ವಲ್ಪನೂ ಶಾಕ್ ಆಗಿಲ್ಲ, ಸುಮ್ಮನೆ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದಾರೆ. ಯಾವ ಸ್ಪೈಡರ್ ಮ್ಯಾನು, ಏನು ಸ್ಪೈಡರ್ ಮ್ಯಾನ್ ಅಂತ. ಏನು ಸ್ಪೈಡರ್ ಮ್ಯಾನ್ ಗೊತ್ತಿಲ್ವಾ, ನಾನು ನಮ್ಮ ಅಪ್ಪನ ಜೊತೆನೇ ಕೆಲಸ ಮಾಡಿದ್ದೀನಿ, ಆದರೆ ಅವರಿಗೆ ನಾನೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗಿಲ್ಲ ಅಷ್ಟೇ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಆದರೆ ರಿಯೋ ಸ್ವಲ್ಪ ತಲೆ ಕೆಡಿಸ್ಕೊಳಲ್ಲ, ಸುಮ್ಮನೆ ಇಲ್ಲಿಂದ ಹೋಗ್ತಾರೆ. ಇದಷ್ಟೇ ಅಲ್ಲ, ಇದರ ಜೊತೆಗೆ ಮೈಲ್ಸ್ ಗ್ಲಿಚ್ ಕೂಡ ಆಗ್ತಾ ಇದ್ದಾನೆ. ಇನ್ನೊಂದು ಕಡೆ ಗ್ವೆನ್ ಮೈಲ್ಸ್ನ ಹುಡ್ಕೊಂಡು ಇವನ ಮನೆಗೆ ಬಂದರೆ ಇಲ್ಲಿ ಮೈಲ್ಸ್ ಕಾಣ್ತಾನೆ ಇಲ್ಲ. ಇವಳಿಗೆ ಮತ್ತು ಮೈಲ್ಸ್ ಇಬ್ಬರಿಗೂ ಕೂಡ ಅರಿವಾಯಿತು, ಅವನಿರೋದು ಬೇರೆ ಡೈಮೆನ್ಷನಲ್ಲಿ, ತನ್ನ ಡೈಮೆನ್ಷನಲ್ಲಿ ಅಲ್ಲ. ಇದೇ ಡೈಮೆನ್ಷನಿಂದ ಬಂದಿದ್ದ ರೇಡಿಯೋ ಆಕ್ಟಿವ್ ಸ್ಪೈಡರ್ ಮೈಲ್ಸ್ಗೆ ಕಚ್ಚಿದ್ದಿದ್ದು. ಅದಕ್ಕೆ ಮಿಗೆಲ್ನ ಹೆಡ್ ಕ್ವಾರ್ಟರ್ಸಲ್ಲಿರೋ ಆ ಮಿಷಿನ್ ಇವನ ದೇಹವನ್ನು ಸ್ಕ್ಯಾನ್ ಮಾಡಿದಾಗ ಇವನ ದೇಹದಲ್ಲಿರೋ ಸ್ಪೈಡರ್ DNAಯಿಂದ ಗೊತ್ತಾಗಿರುತ್ತೆ ಇವನು Earth-42 ಅವನು ಅಂತ. ಯಾಕಂದ್ರೆ ಆ ಮಿಷಿನ್ ಏನ್ ಮಾಡಿರುತ್ತೆ ಅಂದ್ರೆ ಇವನ ದೇಹದ DNA ಸ್ಕ್ಯಾನ್ ಮಾಡಿರೋದಿಲ್ಲ, ಇವನ ದೇಹದಲ್ಲಿರೋ ಸ್ಪೈಡರ್ನ DNAನ ಸ್ಕ್ಯಾನ್ ಮಾಡಿ ಈ ತಪ್ಪಾದ ಡೈಮೆನ್ಷನ್ಗೆ ಇವನ್ನ ಕಳಿಸಿದೆ. ಈ ಡೈಮೆನ್ಷನಲ್ಲಿ ಅಂಕಲ್ ಆರನ್ ಇನ್ನೂ ಬದುಕಿದ್ದಾರೆ, ಆದರೆ ಮೈಲ್ಸ್ ಅವರಪ್ಪ ಜೆಫ್ ಸಾವನ್ನಪ್ಪಿದ್ದಾರೆ. ಅಂಕಲ್ ಆರನ್ ಮೈಲ್ಸ್ನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದಾಗ ಯಾರೋ ಇವನ ಮೇಲೆ ದಾಳಿ ಮಾಡಿದ್ರಿಂದ ಇವನು ಪ್ರಜ್ಞೆ ತಪ್ತಾನೆ. ಇನ್ನೊಂದು ಕಡೆ Earth-1610 ಅಲ್ಲಿ ಅಂದರೆ ಮೈಲ್ಸ್ನ ಡೈಮೆನ್ಷನಲ್ಲಿ ಗ್ವೆನ್ ಜೆಫ್ ಮತ್ತೆ ರಿಯೋ ಮೈಲ್ಸ್ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊತಾ ಇದ್ದಾಳೆ. ಜೆಫ್ ಹೇಳ್ತಾ ಇದ್ದಾರೆ ಮೈಲ್ಸ್ ಬೇರೆಯವ್ರ ಜೊತೆ ಸೇರ್ಕೊಂಡು ಹಾಳಾಗೋದ್ರೆ ಏನ್ ಕತೆ ಅಂತ. ಆದರೆ ರಿಯೋ ಮೈಲ್ಸ್ ಗ್ವೆನ್ ಜೊತೆ ತುಂಬಾನೇ ಖುಷಿಯಾಗಿದ್ದಾನೆ, ಅವಳು ಅವನಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊತಾಳೆ ಅನ್ಸುತ್ತೆ ಅಂತ ಹೇಳಿದಾಗ ಗ್ವೆನ್ ಡಿಸೈಡ್ ಮಾಡ್ತಾಳೆ ಮೈಲ್ಸ್ನ ಏನಾದರೂ ಮಾಡಿ ವಾಪಸ್ ಕರ್ಕೊಂಡು ಬರಲೇಬೇಕು ಅಂತ. ಗ್ವೆನ್ಸ್ ಇದ ಮೈಲ್ಸ್ನ ಪೇರೆಂಟ್ಸ್ ಹತ್ರ ಬಂದು ಹೇಳ್ತಾಳೆ ಅವನ್ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಅವನನ್ನು ಕರ್ಕೊಂಡು ಬರ್ತೀನಿ, ನೀವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡಿ, ಅವನು ನಿಮ್ಮನ್ನು ತುಂಬಾನೇ ಪ್ರೀತಿಸ್ತಾನೆ ಅಂತ ಹೇಳಿ ಹೊರಡ್ತಾಳೆ. ಇನ್ನೊಂದು ಕಡೆ ಮೈಲ್ಸ್ನ ಅಂಕಲ್ ಆರ ನೆತಾಕೊಂಡು ಬಂದು ಒಂದು ಪಂಚಿಂಗ್ ಬ್ಯಾಗ್ಗೆ ಕಟ್ಟಾಕಿದ್ದಾರೆ. ಈಗ ಇದೇ ಸಮಯಕ್ಕೆ ಇಲ್ಲಿಗೆ ಪ್ರೌಲರ್ ಬರ್ತಾನೆ. ಇಲ್ಲಿ ಪ್ರೌಲರ್ ಆಗಿರೋದು ಅಂಕಲ್ ಆರನ್ನಲ್ಲ, ಸೂಪರ್ ವಿಲನ್ ಪ್ರೌಲರ್ ಆಗಿರೋದು ಈ ಡೈಮೆನ್ಷನ್ನ ಮೈಲ್ಸ್ ಮೊರಾಲಸ್. ಮೈಲ್ಸ್ಗೆ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ಸ್ಪೈಡರ್ ಮ್ಯಾನ್ ಇಲ್ವೇ ಇಲ್ಲ, ನನಗೆ ಕಚ್ಚಿದ ರೇಡಿಯೋ ಆಕ್ಟಿವ್ ಸ್ಪೈಡರ್ ಮೋಸ್ಟ್ಲಿ ಇವನ್ಗೆ ಕಚ್ಚಬೇಕಾಗಿತ್ತು ಅಂತ.
ನನ್ನ ತಂದೆಯನ್ನ ಕಾಪಾಡೋದಕ್ಕೆ ನಾನು ವಾಪಸ್ ಹೋಗ್ಲೇಬೇಕು, ನನ್ನನ್ನ ಬಿಡು ಅಂತ ಹೇಳಿದ್ರು ಕೂಡ ಪ್ರೌಲಾರಾದ ಮೈಲ್ಸ್ ಇವನ ಮಾತನ್ನ ಕೇಳ್ತಾನೆ ಇಲ್ಲ. ಅದೇ ಇನ್ನೊಂದ್ ಕಡೆ ಮೈಲ್ಸ್ ನ ಡೈಮೆನ್ಷನ್ ಅಲ್ಲಿ ಮೈಲ್ಸ್ ನ ಫ್ಯಾಮಿಲಿ ಮೇಲೆ ದಾಳಿ ಮಾಡೋಕೆ ಅಂತ ಸ್ಪಾಟ್ ಬರ್ತಾ ಇದ್ದಾನೆ. ಗ್ವೆನ್ ಮೈಲ್ಸ್ ಎಲ್ಲಿದ್ದಾನೆ ಅಂತ ಹುಡುಕಿ ಅವನನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೋಸ್ಕರ ಒಂದು ಟೀಮ್ ನೇ ಕಟ್ಟಿದ್ದಾಳೆ. ಪಾರ್ಟ್ ಒನ್ ಅಲ್ಲಿ ಇದ್ದ ಪೀಟರ್ ಪಾರ್ಕರ್, ಸ್ಪೈಡರ್ ಮ್ಯಾನ್ ನೋಯರ್, ಪೀಟರ್ ಪೋರ್ಕರ್, ಪೆನಿ ಪಾರ್ಕರ್ ಜೊತೆಗೆ ಈ ಮೂವಿಯಲ್ಲಿ ಫ್ರೆಂಡ್ಸ್ ಆಗಿರೋ ಹೋಬಿ ಮತ್ತೆ ಪವಿತ್ರ ಪ್ರಭಾಕರ್ ಕೂಡ ಇವಳ ಜೊತೆ ಹೊರಟಿದ್ದಾರೆ. ಮೈಲ್ಸ್ ಪ್ರೌಲರ್ ಮತ್ತೆ ಅಂಕಲ್ ಆರನಿಂದ ತಪ್ಪಿಸ್ಕೊಡೋಕ್ಕೋಸ್ಕರ ವೆನಮ್ ಸ್ಟ್ರೈಕ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿಯ ಸ್ಟೋರಿ ಅರ್ಧದಲ್ಲೇ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ, ಯಾಕಂದ್ರೆ ನೆಕ್ಸ್ಟ್ ಮೂವಿ ಸ್ಪೈಡರ್ ಮ್ಯಾನ್ ಬಿಯಾಂಡ್ ದ ಸ್ಪೈಡರ್ ವರ್ಸ್ ಅಲ್ಲಿ ಮುಂದೆ ಏನಾಗುತ್ತೆ ಅಂತ ತೋರಿಸ್ತಾರೆ. ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಪಾರ್ಟ್ 3 ಕೂಡ ರಿಲೀಸ್ ಆಗ್ತಿದ್ದಂಗೆ ವಿಡಿಯೋ ಖಂಡಿತ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಕಥೆಯಲ್ಲಿ ಮುಂದೇನಾಗ್ಬೋದು ಅಂತ ನಿಮಗೆ ಐಡಿಯಾ ಇದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.